ಆತ್ಮೀಯ ಬಂಧುಗಳೇ, ಅಖಿಲ ಭಾರತ ವಕೀಲರ ಒಕ್ಕೂಟ ಐಲು ಕರ್ನಾಟಕ ರಾಜ್ಯ ಸಮಿತಿ ಪ್ರಸ್ತುತಪಡಿಸುತ್ತಿರುವ ಅಂತರ್ಜಾಲ ಉಪನ್ಯಾಸ ತರಬೇತಿ ಕಾರ್ಯಾಗಾರ ಮುಖ್ಯವಾಗಿ ಎಪಿಪಿ ಮತ್ತು ಮುನ್ಸಿಪ್ ಪರೀಕ್ಷೆಯನ್ನು ತೆಗೆದುಕೊಂಡಿರತಕ್ಕಂಥ ಎಲ್ಲ ಯುವ ವಕೀಲ ಬಂಧುಗಳಿಗೆ ಈ ಒಂದು COVID-19 ಪ್ಯಾಂಡಮಿಕ್ನ ಭಾಗವಾಗಿ ಎಲ್ಲ ವಕೀಲರು ರಾಷ್ಟ್ರಾದ್ಯಂತ ಮತ್ತು ವಿಶೇಷವಾಗಿ ಕರ್ನಾಟಕ ರಾಜ್ಯದಲ್ಲಿ ನಾವೆಲ್ಲರೂ ಏನು ಕೆಲಸವಿಲ್ಲದೆ ನ್ಯಾಯಾಲಯದ ಕಲಾಪಗಳಿಲ್ಲದೆ ಖಾಲಿ ಕೂತ್ಕೊಂಡಿರ್ತಕ್ಕಂಥ ಒಂದು ಸಂದರ್ಭದಲ್ಲಿ ಅಖಿಲ ಭಾರತ ವಕೀಲರ ಒಕ್ಕೂಟ ಈ ಒಂದು ಸುಸಂದರ್ಭವನ್ನು ಆ ಎಲ್ಲ ವಕೀಲ ಸಮುದಾಯಕ್ಕೆ ನಾವು ಒಂದು ಸಂದೇಶವನ್ನು ಕಳಿಸಲಿಕ್ಕೆ ಸಾಧ್ಯ ಆಗಬೇಕು, ಈ ಸಮಯವನ್ನು ಸದುಪಯೋಗಪಡಿಸ್ಕೊಳ್ಳಿಕ್ಕೆ ಅನುಕೂಲ ಆಗಬೇಕು ಅನ್ನೋ ದೃಷ್ಟಿಯಲ್ಲಿ ನಾವು ಎಲ್ಲರಿಗೂ ಉಪನ್ಯಾಸವನ್ನು ನೀಡಲಿಕ್ಕೆ ಈ ಒಂದು ಅಂತರ್ಜಾಲ ಉಪನ್ಯಾಸ ತರಬೇತಿ ಕಾರ್ಯಾಗಾರದ ಒಂದು ವೇದಿಕೆಯನ್ನು ಸಿದ್ಧಪಡಿಸಿಕೊಂಡು ಆ ಮೂಲಕ ಯುವ ವಕೀಲರಿಗೆ, ಪರೀಕ್ಷಾರ್ಥಿಗಳಿಗೆ ಹಾಗೂ ರಾಜ್ಯದ ಎಲ್ಲ ವಕೀಲ ಮಿತ್ರರಿಗೆ ಕಾನೂನಿನ ಅರಿವನ್ನು ಮೂಡಿಸುವಂಥದ್ದು, ಜ್ಞಾನವನ್ನು ಹೆಚ್ಚಿಸುವಂಥ ನಿಟ್ಟಿನಲ್ಲಿ ಈ ಒಂದು ವೇದಿಕೆಯ ಮೂಲಕ ಸಾಕಷ್ಟು ಉಪನ್ಯಾಸಗಳನ್ನು ಸಂಘಟಿಸ್ತಾ ಬಂದಿದ್ದೇವೆ. ಈ ಒಂದು ವೇದಿಕೆಯಿಂದ ಕಳೆದ ಮೇ 26ನೇ ತಾರೀಕಿನಿಂದ ಪ್ರಾರಂಭವಾದಂಥ ಉಪನ್ಯಾಸಗಳ ಕುರಿತು ಈಗಾಗಲೇ ಕರ್ನಾಟಕ ರಾಜ್ಯದ ಉಚ್ಚ ನ್ಯಾಯಾಲಯದ ಗೌರವಾನ್ವಿತ ಮುಖ್ಯ ನ್ಯಾಯಮೂರ್ತಿಗಳಿಂದ ಹಿಡಿದು ಎಲ್ಲ ಗೌರವಾನ್ವಿತ ನ್ಯಾಯಮೂರ್ತಿಗಳು ಹಾಗೂ ಜಿಲ್ಲೆಯ ಪ್ರಧಾನ ಜಿಲ್ಲಾ ವಸತಿ ನ್ಯಾಯಾಲಯದ ಗೌರವಾನ್ವಿತ ನ್ಯಾಯಾಧೀಶರು ಹಾಗೂ ಎಲ್ಲ ಹೆಚ್ಚುವರಿ ಜಿಲ್ಲಾ ಸತ್ರ ನ್ಯಾಯಾಧೀಶರು ಹಾಗೂ ಕಿರಿಯ ಮತ್ತು ಹಿರಿಯ ಶ್ರೇಣಿಯ ಎಲ್ಲ ಗೌರವಾನ್ವಿತ ನ್ಯಾಯಾಧೀಶರುಗಳು ಅಲ್ಲದೆ ಈ ಒಂದು ವೇದಿಕೆಯಲ್ಲಿ ನಮ್ಮ ಪರಿಣಿತ ಹಿರಿಯ ವಕೀಲರುಗಳು ಹಾಗೂ ಪರಿಣಿತ ತಜ್ಞರುಗಳು ಸಾಕಷ್ಟು ವಿಷಯಗಳಿಗೆ ಸಂಬಂಧಪಟ್ಟಂತೆ ತಮ್ಮ ಉಪನ್ಯಾಸವನ್ನು, ತಮ್ಮ ಅನುಭವದ ಅಮೃತವನ್ನು ಈ ಒಂದು ಉಪನ್ಯಾಸ ವೇದಿಕೆಯಲ್ಲಿ ನಿರಂತರವಾಗಿ 102 ದಿನಗಳ ಕಾಲ ನೀಡ್ತಾ ಬಂದಿದ್ದಾರೆ. ಆ ಎಲ್ಲ ಗೌರವಾನ್ವಿತರ ಉಪನ್ಯಾಸದ ಒಂದು ಧ್ವನಿಯ ಸುರುಳಿಯನ್ನು, ವಿಡಿಯೋ ರೆಕಾರ್ಡಿಂಗನ್ನು ನಾವು ನಮ್ಮ ಐಲು ಕರ್ನಾಟಕ ಅನ್ನುವ ಯೂಟ್ಯೂಬ್ ಚಾನಲನ್ನು ಪ್ರಾರಂಭ ಮಾಡಿದ್ದೇವೆ. ಆ ಐಲು ಕರ್ನಾಟಕ ಯೂಟ್ಯೂಬ್ ಚಾನಲ್ನಲ್ಲಿ ನಿರಂತರವಾಗಿ ನಡೆದಂಥ 102 ದಿನಗಳ ವಿಡಿಯೋ ಚಿತ್ರೀಕರಣಗಳನ್ನು ಈ ಒಂದು ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಮಾಡಿದ್ದೇವೆ. ಸಾಕಷ್ಟು ವಿಷಯಗಳಿಗೆ ಸಂಬಂಧಪಟ್ಟಂತಹ ಎಲ್ಲ ವಿಡಿಯೋಗಳು ಈ ಒಂದು ಐಲು ಕರ್ನಾಟಕ ಯೂಟ್ಯೂಬ್ನಲ್ಲಿ ಲಭ್ಯವಿದ್ದು ತಾವು ಅದನ್ನು ವೀಕ್ಷಿಸಿ ಅದರಿಂದ ಹೆಚ್ಚಿನ ಜ್ಞಾನವನ್ನು ಪಡೆದುಕೊಳ್ಳಲು ಸಾಧ್ಯ ಆಗ್ತದೆ. ಈ ಒಂದು ಯೂಟ್ಯೂಬ್ನಲ್ಲಿ ಬಂದಿರತಕ್ಕಂಥ ವಿಡಿಯೋಗಳು ನಿಮಗೆ ಲೈಕ್ ಆದಲ್ಲಿ, ನಿಮಗೆ ಅದು ಮನಮುಟ್ಟುವ ರೀತಿಯಲ್ಲಿ ಇದ್ದಲ್ಲಿ, ನಿಮಗೆ ಅದು ಸಂತೃಪ್ತಿಯನ್ನು ನೀಡಿದಲ್ಲಿ ತಾವು ದಯವಿಟ್ಟು ಈ ಯೂಟ್ಯೂಬನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಆಗಿ ಇನ್ನೂ ಸಾಕಷ್ಟು ಹೆಚ್ಚಿನ ವಿಷಯಗಳನ್ನು ತಾವು ಪಡೆದುಕೊಳ್ಳಲಿಕ್ಕೆ ಈ ಯೂಟ್ಯೂಬನ್ನು ಫಾಲೋ ಮಾಡಿ. ಧನ್ಯವಾದಗಳು. ನಮಸ್ಕಾರ. ವಿ ಆಲ್ ನೋ ಅಂಡ್ ಇನ್ ಸರ್ಟನ್ ಕ್ಲಾಸಸ್ ವಿ ಆಲ್ಸೋ ಡಿಸ್ಕಸ್ಡ್ ಅಬೌಟ್ ಹೌ ಅ ಲಾಫುಲ್ ಟೈಟಲ್ ಸಾರಿ ಹೌ ಅ ಟೈಟಲ್ ಆಫ್ ದ ಇಮ್ಮೂವೇಬಲ್ ಪ್ರಾಪರ್ಟಿ, ಟೈಟಲ್ ಮೀನ್ಸ್ ಓನರ್ಶಿಪ್ ಆಫ್ ದ ಇಮ್ಮೂವೇಬಲ್ ಪ್ರಾಪರ್ಟಿ ವ್ಯಾಲಿಡ್ಲಿ ಟ್ರಾನ್ಸ್ಫರ್ಡ್ ಹೌ ಟೈಟಲ್ ಆಫ್ ಆರ್ ಓನರ್ಶಿಪ್ ಆಫ್ ಅನ್ ಇಮ್ಮೂವೇಬಲ್ ಪ್ರಾಪರ್ಟಿ ಕ್ಯಾನ್ ಬಿ ವ್ಯಾಲಿಡ್ಲಿ ಟ್ರಾನ್ಸ್ಫರ್ಡ್ ಫ್ರಮ್ ದ ಟ್ರೂ ಓನರ್ ಟು ದ ಪರ್ಚೇಜರ್. ವಾಟ್ ಆರ್ ದ ಮೋಡ್ಸ್? ವಿ ನೋ ದಟ್ ವಿಲ್ ಐದರ್ ಥ್ರೂ ರಿಜಿಸ್ಟರ್ಡ್ ಸೇಡಿಡ್ ಆರ್ ಥ್ರೂ ವಿಲ್ ಆರ್ ಥ್ರೂ ಗಿಫ್ಟ್ ಡೀಡ್ ಆರ್ ಥ್ರೂ ಪಾರ್ಟ್ನರ್ಶಿಪ್ ಡೀಡ್ ಆರ್ ಥ್ರೂ ರಿಲಿಂಕ್ವಿಶ್ಮೆಂಟ್ ಆಫ್ ರೈಟ್ಸ್ ಡೀಡ್. ಸೋ ಮೆನಿ ರಿಕಗ್ನೈಸ್ಡ್ ಇನ್ಸ್ಟ್ರೂಮೆಂಟ್ಸ್ ಆರ್ ದೇರ್ ಟು ಟ್ರಾನ್ಸ್ಫರ್ ಅ ಟೈಟಲ್ ಆಫ್ ಅನ್ ಇಮ್ಮೂವೇಬಲ್ ಪ್ರಾಪರ್ಟಿ ಫ್ರಮ್ ಪರ್ಸನ್ ಟು ಪರ್ಸನ್. ಹಿಯರಿನ್ ವಿ ಶುಡ್ ರಿಮೆಂಬರ್ ಸಮ್ ಬೇಸಿಕ್ ಪ್ರಿನ್ಸಿಪಲ್ಸ್ ಆಫ್ ಲಾ. Among them, the most important one is that a decree of a suit comes into effect normally comes into effect from the date of the suit. Please keep it in mind because all these principles are connected with this topic. That's why I'm telling. A decree of the suit comes into effect from the date of the suit. Please bear it in mind. And another principle is that the decree binds parties to the suit. The decree binds only to the parties to the suit.
or their successors. This is the second principle I am going to enlighten. These are the basic principles which are directly or indirectly connected with this provision of law. So we just have to throw light over the first principle, that is, which I told, that a decree of the suit comes into effect from the date of the suit unless there is a specific order contrary to that. For example, if a suit is filed in the year 2015, 1-1-2015, take it as a date, a suit is filed on 1-1-2015, then procedures held. After conclusive trial and hearing the arguments on both sides, the suit came to be determined on 1-1-2016, after lapse of exactly 1 year. Take it as an example. Now, the judgment is passed on 1-1-2016. For more clarity, take it as a suit for declaration of title and for permanent injunction, which was filed on 1-1-2015 by the plaintiff, seeking his title over the property, that he is the absolute owner of the property, and making allegation against the defendant that he is denying his title as well as disturbing his lawful possession of the property. After hearing the both sides, after conclusive trial, the court decides the suit on 1-1-2016 through its judgment. The suit is decreed. For example, suit is decreed, declaring the plaintiff as the absolute owner of the property. Okay. Now, a question arises here, whether that a declaration can be assessed, can be understood from which date the plaintiff is declared as the owner, absolute owner. Please keep it in mind, though the judgment was passed on 1-1-2016, it comes into effect or into force from 1-1-2015, that is, from the date of filing of the suit. Okay, hope you understand. We should analyze it that the decree comes into effect from 1-1-2015, though the judgment came to be passed on 1-1-2016. Meanwhile, this 1 year prolonged period was taken to conclude the court proceedings to determine the title of the suit property, whether the title holder is the plaintiff or the defendant. Okay. So, then give an example. A is the plaintiff, B is the defendant. So, that decree binds the B, who is the defendant of the suit. Because we have to remember here the second principle, that is, decree binds the parties to the suit only. Some exceptions are there. Representative suits, like so, keep it aside. We have to concentrate on the main topic. So this decree binds the B. So B is restrained here from interfering with the possession of the plaintiff and from disputing his title over the property. B is restrained by the judgment or decree of the court. Okay. Then, now I want to pose you a question. What is the purpose of A? What is the intention of the A to make B as party to the suit? You know the answer well. To make the decree to bind the B. B nige a decree bind agli annu uddeshadinda
ಎ ಇಲ್ಲೇ ಬಿ ಅನ್ನ ಪಾರ್ಟಿಯಾಗಿ ಮಾಡ್ದ ಅನ್ಲೆಸ್ ಬಿ ಇಸ್ ಮೇಡ್ ಆಸ್ ಅ ಪಾರ್ಟಿ ಟು ದ ಸೂಟ್ ದಟ್ ಡಿಗ್ರಿ ಕೆನಾಟ್ ಬಿ ಎನ್ಫೋರ್ಸ್ಡ್ ಆನ್ ಬಿ ದರ್ ಇಸ್ ದ ಲಾ ಓಕೆ ವಿತ್ ದಿಸ್ ಬ್ಯಾಕ್ ಗ್ರೌಂಡ್ ಲೆಟ್ ಅಸ್ ಚೆಕ್ ಟುಡೇಸ್ ಟಾಪಿಕ್ ದಟ್ ಈಸ್ ಲಿಸ್ಟ್ ಪೆಂಡೆನ್ಸ್ This list pendens is based on the maxim that Latin maxim ut light pendent nihil innovator. That means during a pendency of a litigation, nothing new should be introduced. Please bear it in mind. During pendency of a litigation or a suit, nothing new should be introduced. ಒಂದು ಪ್ರಕರಣ ಚಾಲ್ತಿಯಲ್ಲಿ ಇರುವಾಗ ಯಾವುದೇ ಹೊಸ ಹೊಸ ತಿಂಗನ್ನ ನಾವು ಇಲ್ಲೇ ಇಂಟ್ರೊಡ್ಯೂಸ್ ಮಾಡ್ತಕ್ಕದ್ದಲ್ಲ ಐದರ್ ಇಟ್ ಮೇ ಬಿ ಪಾರ್ಟಿ ಆರ್ ಇಟ್ ಮೇ ಬಿ ಸಬ್ಜೆಕ್ಟ್ ಮ್ಯಾಟರ್ ವಟ್ ಎವರ್ ಇಟ್ ಮೇ ಬಿ ಅನ್ಲೆಸ್ ದ ಕೋರ್ಟ್ ಪರ್ಮಿಟ್ಸ್ ಬೈ ಲುಕಿಂಗ್ ಇನ್ ಟು ದ ನೇಚರ್ ಆಫ್ ದ ಸೂಟ್ ಓಕೆ ಬೇಸಿಕ್ ಮೋಟೋ ಈಸ್ ನಥಿಂಗ್ ನ್ಯೂ ಶುಡ್ ಬಿ ಇಂಟ್ರೊಡ್ಯೂಸ್ಡ್ ಟು ದ ಸೂಟ್ ಆ ಸೂಟು ಹಾಕಿದ್ಮೇಲೆ ಆ ಮೇನ್ ಪಾರ್ಟಿಗಳ ಮಧ್ಯೆ ಮಾತ್ರ ಆ ಲಿಟಿಗೇಷನ್ ಆಗಿದೆ ಅದರ್ವೈಸ್ ಸೋ ಮೆನಿ ನ್ಯೂ ಥಿಂಗ್ಸ್ ಮೇ ಬಿ ಇಂಟ್ರೊಡ್ಯೂಸ್ಡ್ ಡ್ಯೂರಿಂಗ್ ಪೆಂಡೆನ್ಸಿ ಆಫ್ ದ ಸೂಟ್ ಅಂಡ್ ವಿಚ್ ಮೇ ಪೇ ವೇ ಫಾರ್ ನಾನ್ ಎಂಡಿಂಗ್ ಆಫ್ ದಟ್ ಲಿಟಿಗೇಷನ್ ನೆವರ್ ಎಂಡಿಂಗ್ ಓಕೆ ಐ ವಿಲ್ ಎಕ್ಸ್ಪ್ಲೇನ್ ಫರ್ದರ್ ಸೊ ವಿತ್ ದಿಸ್ ಆನ್ ದ ಬ್ಯಾಕ್ಗ್ರೌಂಡ್ ಆಫ್ ದಿಸ್ ಡಾಕ್ಟ್ರೈನ್ ದಿಸ್ ಪ್ರೊವಿಜನ್ ಆಫ್ ಲಾ ಕೇಮ್ ಇನ್ ಟು ಎನಾಕ್ಟೆಡ್ ಇನ್ ಸಿಂಪಲ್ ವರ್ಡ್ಸ್ I would like to explain you that A files a partition suit against B and C, who are also joint owners of that joint family property. During pendency of the suit, if B sells one of the suit properties to C to D. ಇಲ್ಲ ನೋಡಿ ಎ ಬಿ ಮತ್ತು ಸಿ ಮೇಲೆ ಒಂದು ಸೂಟನ್ನು ಹಾಕಿದ್ದಾನೆ ಪಾರ್ಟಿಷನ್ ಸೂಟು ಜಾಯಿಂಟ್ ಫ್ಯಾಮಿಲಿ ಪ್ರಾಪರ್ಟಿ ಆ ಪ್ರಾಪರ್ಟಿ ಒಳಗೆ ನನಗೆ ಶೇರ್ ಇದೆ ಬಿಕಾಸ್ ಇಟ್ ಇಸ್ ಅ ಜಾಯಿಂಟ್ ಫ್ಯಾಮಿಲಿ ಪ್ರಾಪರ್ಟಿ ಐ ಆಮ್ ಒನ್ ಆಫ್ ದ ಜಾಯಿಂಟ್ ಓನರ್ ಆರ್ ಕೋಪಾರ್ಟ್ನರ್ ಆಫ್ ದ ದಟ್ ಪ್ರಾಪರ್ಟಿ ದಟ್ಸ್ ವೈ ಐ ಆಮ್ ಸೀಕಿಂಗ್ ಮೈ ಒನ್ ಥರ್ಡ್ ಶೇರ್ ಅಂತೇಳಿ ಬಿ ಮತ್ತು ಸಿ ಮೇಲೆ ಸೂಟ್ ಹಾಕ್ತಾರೆ ಸೂಟು ಪೆಂಡಿಂಗ್ ಇರೋ ಸಂದರ್ಭದೊಳಗೆ B ಏನ್ ಮಾಡ್ತಾನ ಹೂ ಇಸ್ ದ ಡಿಪೆಂಡೆಂಟ್ ನಂಬರ್ ಒನ್ ಆಫ್ ದ ಸೂಟ್ ಹಿ ಸೆಲ್ಸ್ ದ ಸೂಟ್ ಪ್ರಾಪರ್ಟಿ ಟು ಎಕ್ಸ್ ಅಂತ ಇಟ್ಕೊಳ್ಳಿ ಎಕ್ಸ್ ಅನ್ನೋವನಿಗೆ ಪ್ರಾಪರ್ಟಿನ ಸೇಲ್ ಮಾಡ್ಬಿಡ್ತಾನ ಎಕ್ಸ್ ಪರ್ಚೇಜಸ್ ದ ಪ್ರಾಪರ್ಟಿ ಬಿಲೀವಿಂಗ್ ದಟ್ ಬಿ ಇಸ್ ದ ಅಬ್ಸೊಲ್ಯೂಟ್ ಓನರ್ ಬಿನೇ ಓನರ್ ಅಂತ ಹೇಳ್ಕೊಂಡು ಮತ್ತೆ ಪ್ರಾಪರ್ಟಿ ಎಕ್ಸ್ಟ್ರಾಕ್ಟ್ ಅಥವಾ ಕನ್ಸರ್ನ್ ಡಾಕ್ಯುಮೆಂಟ್ಸ್ ವರ್ಗೂ ಬಿನ ಹೆಸರೇ ಒಂದೇ ಎಂಟ್ರಿ ಇರೋದಕ್ಕೆ ಆತ ಪರ್ಚೇಜ್ ಮಾಡ್ತಾನೆ ಇಲ್ಲ ಫ್ಯಾಕ್ಟ್ ರಿಮೇನ್ಸ್ ದಟ್ suit is pending before the competent court but knowingly well the said fact B who is the defendant number 1 of the suit claiming himself that he is the absolute owner of the property in dispute he sells the property to X X purchases it The fact remains that X purchases the property during pendency of the suit. That is lis pendens. ಹಾಗಿದ್ದಾಗ ಇವತ್ತು ಎಕ್ಸ್ ಆ ಪ್ರಾಪರ್ಟಿಯನ್ನು ಪರ್ಚೇಸ್ ಮಾಡಿದಾನ ಅಂದ್ರೆ ಆನ್ 30th 7 2020 ಟುಡೇ ಇಫ್ ಯು ಪರ್ಚೇಸ್ ದಟ್ ಪ್ರಾಪರ್ಟಿ ಲಾ ಕೆನಾಟ್ ರಿಕಗ್ನೈಸ್ ಎಕ್ಸ್ ಆಸ್ ದ ಅಬ್ಸೊಲ್ಯೂಟ್ ಓನರ್ ಆಫ್ ದಟ್ ಪರ್ಚೇಸ್ಡ್ ಪ್ರಾಪರ್ಟಿ ಟಿಲ್ disposal of the pending suit okay in the normal case olaga yavade litigation pending ilde iro property na x purchase madidda andre immediately from the date of purchase x becomes the owner of that property valid title naturally will be transferred to x but in this case since the suit is pending to decide whether A is having right over the property or not annadu pending iddha sandarbhadolaga x purchase madirodrinda x is inviting the risk of b okay b ge irabahudadanta risk anna x
ಪರ್ಚೇಸ್ ಮಾಡುವ ಮೂಲಕ ಹಿ ಸ್ಟೆಪ್ಡ್ ಇನ್ ಟು ದ ಶೂಸ್ ಆಫ್ ಬಿ ಓಕೆ ದೋ ಹಿ ಪರ್ಚೇಸ್ ದಿ ಎಂಟೈರ್ ಪ್ರಾಪರ್ಟಿ ಇಫ್ ಇನ್ ದ ಫ್ಯೂಚರ್ ಸೂಟ್ ಈಸ್ ಡಿಕ್ರೀಡ್ ಇನ್ ಫೇವರ್ ಆಫ್ ಎ ಡಿಕ್ಲೇರಿಂಗ್ ದಟ್ ಎ ಈಸ್ ಎಂಟೈಟಲ್ಡ್ ಟು ಗೆಟ್ ಒನ್ ಥರ್ಡ್ ಶೇರ್ ಇನ್ ದ ಸೂಟ್ ಪ್ರಾಪರ್ಟಿ ದೆನ್ ವಾಟ್ ವುಡ್ ಬಿ ದ ಎಫೆಕ್ಟ್ ಆಫ್ ಟೈಟಲ್ ಆಫ್ ಎ ಸಾರಿ ಎಕ್ಸ್ ಹೂ ಇಸ್ ದ ಪರ್ಚೇಜರ್ ಪೆಂಡೆಂಟ್ಲಿ ಅನ್ನುವುದ ಪ್ರಶ್ನೆ ಓಕೆ ನಾರ್ಮಲ್ ಕೇಸ್ ಒಳಗೆ ಎಕ್ಸ್ ಅಬ್ಸಲ್ಯೂಟ್ ಓನರ್ ಆಗಿದ್ದ ಇಲ್ಲಿ ಡಿಗ್ರಿ ಏನ ಪರವಾಗಿ ಪಾಸ್ ಆಗಿರೋದ್ರಿಂದ ಡಿಗ್ರಿ ಏನಾಯ್ತು ಒನ್ ಥರ್ಡ್ ಶೇರು ಎಗೆ ಬರುತ್ತೆ ಬಿಗೆ ಒನ್ ಥರ್ಡ್ ಶೇರು ಶಿಗೆ ಒನ್ ಥರ್ಡ್ ಶೇರು ಅಂತ ಡಿಕ್ಲೇರ್ ಆಗಿರೋದ್ರಿಂದ ಎಕ್ಸ್ ಎಕ್ಸ್ ಇನ್ ಟೈಟಲ್ ಏನಾಯ್ತು ಈಗ ದೋ ಹಿ ಪರ್ಚೇಸ್ ದಿ ಎಂಟೈರ್ ಪ್ರಾಪರ್ಟಿ ಈಗ ವೆದರ್ ಹಿ ಬಿಕಮ್ಸ್ ದ ಅಬ್ಸಲ್ಯೂಟ್ ಓನರ್ ಆಫ್ ದಟ್ ಪ್ರಾಪರ್ಟಿ ನೋ ಹಿ ಡಸ್ ನಾಟ್ ಅಕ್ವೈರ್ ಅಬ್ಸಲ್ಯೂಟ್ ರೈಟ್ ಓವರ್ ದಟ್ ಪ್ರಾಪರ್ಟಿ ಹಿಸ್ ರೈಟ್ ವಿಲ್ ಬಿ ರಿಸ್ಟ್ರಿಕ್ಟೆಡ್ ಟು ಓನ್ಲಿ ಒನ್ ಥರ್ಡ್ ಶೇರ್ ಆಫ್ ಹಿಸ್ ವೆಂಡರ್ ಹೂ ಇಸ್ ದ ಬಿ ಬಿನ ಒನ್ ಥರ್ಡ್ ಶೇರ್ಗೆ ಮಾತ್ರ ಅವ ಎಂಟೈಟಲ್ ಆಗ್ತಾನೆ ಹೊರತಾಗಿ ಎಂಟೈರ್ ಪ್ರಾಪರ್ಟಿಗೆ ಅವ ಪರ್ಚೇಸ್ ಮಾಡಿದ್ರು ಸಹಿತ ಅವನು ಓನರ್ ಆಗಲ್ಲ ಬಿಕಾಸ್ ದ ಡಿಗ್ರಿ ಬೈಂಡ್ಸ್ ಎಕ್ಸ್ ದ ಡಿಗ್ರಿ ಬೈಂಡ್ಸ್ ಎಕ್ಸ್ ಆ ರಿಸ್ಕ್ ಅನ್ನ ಪೆಂಡೆನ್ಸಿ ಆಫ್ ದ ಸೂಟ್ ಇರುವಾಗ ಪರ್ಚೇಸ್ ಮಾಡುವ ಮೂಲಕ ಪ್ರಾಪರ್ಟಿ ಪರ್ಚೇಸ್ ಮಾಡುವ ಮೂಲಕ ಎ ತಾನೇ ಆಹ್ವಾನ ಮಾಡ್ಕೊಂಡಿರೋದ್ರಿಂದ ಇನ್ವೈಟ್ ಮಾಡ್ಕೊಂಡಿರೋದ್ರಿಂದ ಹಿ ಹ್ಯಾಸ್ ಟು ಸಫರ್ ದಟ್ ಡಿಗ್ರಿ ಓಕೆ ಅವನಿಗೆ ಇಲ್ಲಿ ಎಕ್ಸ್ಕ್ಯೂಸ್ ಇಲ್ಲ ಆ ಡಿಗ್ರಿ ಎಷ್ಟು ಪ್ರಮಾಣದಲ್ಲಿ ಎಷ್ಟು ಇಫೆಕ್ಟಿವ್ ಆಗಿ ಬೀನಿಗೆ ಬೈಂಡ್ ಆಗ್ತಿತ್ತು ಅಷ್ಟೇ ಇಫೆಕ್ಟಿವ್ ಆಗಿ ಎಕ್ಸನ್ಗೂ ಸಹಿತ ಬೈಂಡ್ ಆಗುತ್ತೆ ದಿಸ್ ಇಸ್ ದ ಲಾ ಹೋಪ್ ಯು ಅಂಡರ್ಸ್ಟ್ಯಾಂಡ್ ಡನ್ ಈಗ ಆ ಸೂಟ್ ಡಿಗ್ರಿನೂ ಆಗ್ಬೋದು ಡಿಸ್ಮಿಸ್ಸು ಆಗ್ಬೋದು ಆಲ್ವೇಸ್ ದೇರ್ ಆರ್ ಟೂ ಪಾಸಿಬಿಲಿಟೀಸ್ ಓಕೆ ಒಂದೇ ಎಕ್ಸಾಂಪಲ್ ಒಳಗೆ ಡಿಗ್ರಿ ಆಯಿತು ಟೇಕ್ ಇಟ್ ದ ಸೇಮ್ ಎಕ್ಸಾಂಪಲ್ ಬಟ್ ಹಿಯರ್ ಇಫ್ ದ ಸೂಟ್ ಕಮ್ಸ್ ಟು ಡಿಸ್ಮಿಸ್ಡ್ ಸೂಟ್ ಡಿಸ್ಮಿಸ್ ಆಯ್ತು ಅಂದ್ರೆ ಏನಾಗುತ್ತೆ ಏನಾಗುತ್ತೆ ಎಕ್ಸ್ ಬಿಕಮ್ಸ್ ದ ಅಬ್ಸಲ್ಯೂಟ್ ಓನರ್ ಆಫ್ ದಟ್ ಪ್ರಾಪರ್ಟಿ ಪಾರ್ಟಿಷನ್ ಸೂಟು ಡಿಸ್ಮಿಸ್ ಆಯಿತು ಬೈ ಹೋಲ್ಡಿಂಗ್ ದಟ್ ನೋ ನೋ ಬಿ ಇಸ್ ದ ಓನ್ಲಿ ಓನರ್ ಇಟ್ ಈಸ್ ಇಸ್ ಸೆಲ್ಫ್ ಅಕ್ವೈರ್ಡ್ ಪ್ರಾಪರ್ಟಿ ಎಆರ್ ಸಿ ಆರ್ ನಾಟ್ ಹ್ಯಾವಿಂಗ್ ಎನಿ ಇಂಟ್ರೆಸ್ಟ್ ಆರ್ ಜಾಯಿಂಟ್ ಶೇರ್ ಇನ್ ದ ಪ್ರಾಪರ್ಟಿ ಅಂತ ಹೇಳಿಕೊಂಡು ಡಿಸೈಡ್ ಮಾಡಿ ಸೂಟ್ ಫಾರ್ ಪಾರ್ಟಿಷನ್ ಆಫ್ ದ ಎ ಅನ್ನ ಡಿಸ್ಮಿಸ್ ಮಾಡಿದ್ದೇ ಆದ್ರೆ ಡ್ಯೂರಿಂಗ್ ಪೆಂಡೆನ್ಸಿ ಆಫ್ ದ ಸೂಟ್ ಪರ್ಚೇಸ್ ಮಾಡಿದ್ರೂ ಸಹಿತ ಎಕ್ಸನಿಗೆ ಅಬ್ಸಲ್ಯೂಟ್ ರೈಟ್ ಅಥವಾ ಅಬ್ಸಲ್ಯೂಟ್ ಓನರ್ಶಿಪ್ ಟ್ರಾನ್ಸ್ಫರ್ ಆಗುತ್ತೆ ಬಿ ಇಸ್ ದ ಓನರ್ ಅಂತ ಡಿಕ್ಲೇರ್ ಆಗಿರೋದ್ರಿಂದ ಬಿ ಇಂದ ಪರ್ಚೇಸ್ ಮಾಡಿದ ಎಕ್ಸನ್ಗೆ ರೈಟ್ ಸಂಪೂರ್ಣವಾಗಿ ಆ ಪ್ರಾಪರ್ಟಿ ಮೇಲೆ ಬರುತ್ತೆ ಹೋಪ್ ಯು ಅಂಡರ್ಸ್ಟ್ಯಾಂಡ್ ಓಕೆ ದಿಸ್ ಇಸ್ ದ ಡಿಫರೆನ್ಸ್ ವಾಟ್ ವುಡ್ ಬಿ ದ ಇಫೆಕ್ಟ್ ಆಫ್ ದ ಟೈಟಲ್ ಹೂ ಇಸ್ ದ ಇಫ್ ಎ ಪ್ರಾಪರ್ಟಿ ಇಸ್ ಪರ್ಚೇಸ್ ಡ್ಯೂರಿಂಗ್ ಪೆಂಡೆನ್ಸಿ ಆಫ್ ದ ಸೂಟ್ ಓಕೆ ಅಂದ್ರೆ ಇಲ್ಲಿ ಇಷ್ಟೇ ಸರಳವಾಗಿ ಹೇಳ್ಬೇಕಂತಂದ್ರೆ ಸೂಟ್ ಪೆಂಡಿಂಗ್ ಇರುವಾಗ ಒಬ್ಬ ವ್ಯಕ್ತಿ ಆ ಸೂಟ್ ಪ್ರಾಪರ್ಟಿಯನ್ನ ದಾವಾ ಆಸ್ತಿಯನ್ನ ಪರ್ಚೇಸ್ ಮಾಡ್ತಾನ ಅಂತಂತಂದ್ರೆ ತಾನು ಆ ರಿಸ್ಕ್ ಅನ್ನ ಪಾರ್ಟಿಗಳಿಗೆ ಇರಬಹುದಾ ಅಂತ ರಿಸ್ಕ್ ಅನ್ನ ತನ್ ತಾನು ಪರ್ಚೇಸ್ ಮಾಡ್ತಾ ಇದ್ದಾನೆ ಅವನ ಓನರ್ಶಿಪ್ ಅಥವಾ ಮಾಲೀಕತ್ವ ಯಾವ್ದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂತಂದ್ರೆ ಆ ದಾವೆಯ ಡಿಗ್ರಿ ಅಂತಿಮ ಡಿಗ್ರಿ ಏನ್ ಬರ್ತೈತಿ ಆ ಫೈನಲ್ ಡಿಗ್ರಿ ಏನ್ ಬರುತ್ತೆ ಅದ್ರ ಮೇಲೆ ಆತನ ಮಾಲೀಕತ್ವ ಡಿಪೆಂಡ್ ಆಗುತ್ತೆ ಯಾಕೆಂತಂದ್ರೆ ಅವ ಪೆಂಡೆನ್ಸಿ ಆಫ್ ದ ಸೂಟ್ ಇದ್ದಾಗ ಪರ್ಚೇಸ್ ಮಾಡಿರೋದ್ರಿಂದ ಆ ಡಿಗ್ರಿ ಮುಂದೆ ಆಗಬಹುದಾದ ಡಿಗ್ರಿ ಆತನಿಗೂ ಸಹ ಬೈಂಡ್ ಆಗೋದ್ರಿಂದ ಆ ಡಿಗ್ರಿ ಏನಾಗಬಹುದು ಅನ್ನೋದನ್ನ ಫ್ಯೂಚರ್ ರಿಸ್ಕ್ ಅನ್ನ ಆತ ಪರ್ಚೇಸ್ ಮಾಡಿರ್ತಾನ ಹಿ ಸ್ಟೆಪ್ಸ್ ಇನ್ ಟು ದ ಶೂಸ್ ಆಫ್ ದ ವೆಂಡರ್ ಹೂ ಇಸ್ ದ ಪಾರ್ಟಿ ಟು ದ ಸೂಟ್ ಓಕೆ ಅದಕ್ಕೆ ಆ ಒಂದು ರಿಸ್ಕ್ ಯಾವತ್ತು ಆ ಪೆಂಡೆಂಟ್ಲಿ ಪರ್ಚೇಸ್ ಮೇಲೆ ಇರುತ್ತೆ ಓಕೆ ದೋ ಇಟ್ ಸೀಮ್ಸ್ ವೆರಿ ಸಿಂಪಲ್ ಸಿಂಪಲ್ ಆಗಿರ್ತಕ್ಕಂತಹ ಒಂದು ಪ್ರೊಸೀಜರ್ ಅನಿಸಿದ್ರೂ ಸಹಿತ ಇಟ್ ಪ್ಲೇಸ್ ವೆರಿ ವೆರಿ ಇಂಪಾರ್ಟೆಂಟ್ ರೋಲ್ ಇನ್ ದ ಕೋರ್ಟ್ ಪ್ರೊಸೀಡಿಂಗ್ಸ್ ಫೈಲ್ ಕಂಡಕ್ಟಿಂಗ್ ಸಿವಿಲ್ ಸೂಟ್ ಆರ್ ಪ್ರೊಸೀಜರ್ ಕಂಡಕ್ಟ್ ಮಾಡುವಾಗ ಬಹಳಷ್ಟು ಮಹತ್ವವನ್ನು ಪಡೆಯುತ್ತೆ ಓಕೆ ಇಲ್ಲೇ ಬೇಸಿಕ್ ಆಗಿ ಏನೇನು ಇರಬೇಕು ಪೆಂಡೆಂಟ್ ಲಿಟ್ ಆಗಬೇಕಾದ್ರೆ ಲಿಸ್ಟ್ ಪೆಂಡೆನ್ಸ್ ಅಪ್ಲೈ ಆಗಬೇಕಾದ್ರೆ ಏನೇನು ಇರಬೇಕು ಅಂದರೆ ದೇರ್ ಶುಡ್ ಬಿ ಎಕ್ಸಿಸ್ಟಿಂಗ್ ಸಿವಿಲ್ ಸೂಟ್
ಪೆಂಡಿಂಗ್ ಫಾರ್ ಡಿಸ್ಪೋಸಲ್ ಬಿಫೋರ್ ಎ ಕಾಂಪಿಟೆಂಟ್ ಕೋರ್ಟ್. ಓಕೆ, ಯಾವುದೇ ಒಂದು ಜೂರಿಸ್ಡಿಕ್ಷನ್ ಇಲ್ಲದೆ ಇರೋ ಕೋರ್ಟ್ ಮುಂದೆ ಇದ್ರೆ ಅದು ಆಗಲ್ಲ. ಕಾಂಪಿಟೆಂಟ್ ಕೋರ್ಟ್ ಹ್ಯಾವಿಂಗ್ ಜೂರಿಸ್ಡಿಕ್ಷನ್ ಓವರ್ ದಟ್ ಸೂಟ್, ಅದರ ಮೇಲೆ ಇರ್ತಕ್ಕಂಥ ಕಾಂಪಿಟೆಂಟ್ ಕೋರ್ಟ್ ಮುಂದೆ ಪೆಂಡಿಂಗ್ ಇರಬೇಕು. ಎರಡನೇದಾಗಿ ಕೊಲ್ಯೂಜಿವ್ ಸೂಟ್ ಆಗಿರಬಾರ್ದು. ಓಕೆ, ಪ್ಲೆಂಟಿಫ್ ಮತ್ತು ಡಿಪೆಂಡೆಂಟು ಮೊದಲೇ ಮಾತಾಡಿಕೊಂಡು ಮೂರನೇ ವ್ಯಕ್ತಿಗೆ ಚೀಟಿಂಗ್ ಮಾಡಬೇಕು ಅಥವಾ ಮೋಸ ಮಾಡಬೇಕು ಅನ್ನೋ ಉದ್ದೇಶದಿಂದ ಕೊಲ್ಯೂಜಿವ್ ಸೂಟನ್ನು ಹಾಕಿಬಿಟ್ಟು ಅಲ್ಲೇ ಒಬ್ಬ ವ್ಯಕ್ತಿ ಡಿಪೆಂಡೆಂಟು ಮೂರನೇ ವ್ಯಕ್ತಿಗೆ ಆ ಸೂಟ್ ಇರೋದನ್ನ ಮುಚ್ಚಿಟ್ಟು, ಕೊಲಿಜಿವ್ ಸೂಟ್ ಅನ್ನು ಮುಚ್ಚಿಟ್ಟು ಸೇಲ್ ಮಾಡಿ ನಂತರ ಇಲ್ಲಿ ಕೊಲಿಜಿವ್ ಡಿಕ್ರಿ ಪಡೆದ್ಬಿಡೋದು. ನೋ ನೋ, ಡಿಪೆಂಡೆಂಟ್ ಇಸ್ ನಾಟ್ ದ ಓನರ್, ಪ್ಲೆಂಟಿಫ್ ಇಸ್ ದ ಓನರ್ ಅಂತ ಇವಲ್ಲಿ ಅನ್ಕಾಂಟೆಸ್ಟ್ ಆಗಿ ಉಳಿದು ಮಾಡ್ಕೊಂಡಂತ ಕೊಲಿಜಿವ್ ಸೂಟ್ ಇದ್ರೆ ಲಿಸ್ ಪೆಂಡೆನ್ಸ್ ಇಸ್ ನಾಟ್ ಅಪ್ಲಿಕೇಬಲ್. ಓಕೆ, ಇವು ಮೇನ್ ಎರಡನ್ನ ನಾವು ನೆನ್ಪಿಟ್ಕೋಬೇಕು. ಓಕೆ, ಇವೆರಡೂ ಇಲ್ಲದೆ ಇದ್ದಾಗ ಮಾತ್ರ ಲಿಸ್ ಪೆಂಡೆನ್ಸ್ ಡೆಫಿನೆಟ್ಲಿ ಅಪ್ಲೈ ಆಗುತ್ತೆ. ಆ ರಿಸ್ಕ್ ಆ ಪರ್ಚೇಜರ್ಗೆ ಇದ್ದೇ ಇರುತ್ತೆ. ಹಾಗಾದ್ರೆ ನೆಕ್ಸ್ಟ್ ಮೇನ್ ಕ್ವಶನ್ ಅರೈಸ್ ಆಗೋದು, ವೆದರ್ ದ ಪೆಂಡೆಂಟ್ಲಿ ಪರ್ಚೇಜರ್ ಇಸ್ ಅ ನೆಸೆಸರಿ ಪಾರ್ಟಿ ಟು ದ ಸೂಟ್ ಆರ್ ನಾಟ್. ಎವ್ರಿ ಡೇ ಎವ್ರಿ ಪ್ರಾಕ್ಟಿಸಿಂಗ್ ಅಡ್ವೊಕೇಟ್ ಇಸ್ ಫೇಸಿಂಗ್ ದಿಸ್ ಕ್ವಶನ್ ಆರ್ ಸಚ್ ಟೈಪ್ ಆಫ್ ಕೇಸಸ್ ಕಮ್ ಬಿಫೋರ್ ಹಿಮ್. ವಾಟ್ ಸ್ಟ್ಯಾಂಡ್ ಹಿ ಹ್ಯಾಸ್ ಟು ಟೇಕ್, ವೆದರ್ ಹಿ ಹ್ಯಾಸ್ ಟು ಮೂವ್ ಟು ಇನ್ಕ್ಲೂಡ್ ಪೆಂಡೆಂಟ್ಲಿ ಪರ್ಚೇಜರ್ ಇನ್ ದ ಸೂಟ್ ಆಸ್ ಅ ಪಾರ್ಟಿ ಟು ದ ಸೂಟ್ ಆರ್ ಹಿ ಹ್ಯಾಸ್ ಟು ಸಿಂಪ್ಲಿ ನೆಗ್ಲೆಕ್ಟ್ ಹಿಮ್. ದಿಸ್ ಇಸ್ ದ ಬೇಸಿಕ್ ಕ್ವಶನ್. ಹಿಯರ್ ವಿ ಹ್ಯಾವ್ ಟು ವ್ಯೂ ದಿಸ್ ವಿತ್ ಟೂ ಪಾಯಿಂಟ್ಸ್, ಎರಡು ಆ್ಯಂಗಲ್ಗಳಿಂದ ನಾವು ನೋಡ್ಬೋದು. ಅದಕ್ಕೂ ಮೊದಲು ಕನ್ನಡದಲ್ಲಿ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ತೀನಿ. ಒಂದು ದಾವೆ ಚಾಲ್ತಿಯಲ್ಲಿದ್ದಾಗ ಪರ್ಚೇಸ್ ಮಾಡಿದರೆ, ಸೂಟ್ ಪ್ರಾಪರ್ಟಿನ ಒಬ್ಬ ವ್ಯಕ್ತಿ ಪರ್ಚೇಸ್ ಮಾಡಿದರೆ ಹೂ ಇಸ್ ನಾಟ್ ಪಾರ್ಟಿ ಟು ದ ಸೂಟು, ಆ ವ್ಯಕ್ತಿಯನ್ನ ನಾವು ಸೂಟಲ್ಲಿ ಸೇರಿಸಬೇಕಾಗುವುದು ಅವಶ್ಯವೇ, ವೆದರ್ ಹಿ ಇಸ್ ನೆಸೆಸರಿ ಪಾರ್ಟಿ, ಅವನು ಅವಶ್ಯಕ ಪಕ್ಷಗಾರ ಹೌದಾ, ಆರ್ ಹಿ ಇಸ್ ಎ ಜಸ್ಟ್ ಎ ಪ್ರಾಪರ್ ಪಾರ್ಟಿ ಅನ್ನೋದನ್ನ ನಾವು ನೋಡ್ಕೋಬೇಕು. ಈ ವಿಷಯದೊಳಗ ಎರಡು ಆ್ಯಂಗಲಿಂದ ನಾವು ನೋಡ್ಬೇಕು. ಒಂದು ಒಂದನೇ ಆ್ಯಂಗಲ್ಲು ಪ್ಲೆಂಟಿಫಿನ ವ್ಯೂ, ಪ್ಲೆಂಟಿಫಿನ ಆ್ಯಂಗಲಿಂದ ಪ್ಲೆಂಟಿಫ್ ಆಗಿ ಏನು ವಿಚಾರ ಮಾಡ್ಬೋದು ಅನ್ನೋದನ್ನ. ಇನ್ನೊಂದು ವ್ಯೂ ದ ಪರ್ಚೇಜರ್, ಪೆಂಡೆಂಟ್ಲಿ ಪರ್ಚೇಜರ್ ಅವನು ವ್ಯೂ, ಯಾಕಂದ್ರೆ ಎರಡು ಡಿಫ್ರೆನ್ಸ್ ಇದೆ ಇಲ್ಲಿ. ದಟ್ಸ್ ವೈ ಐ ಆಮ್ ಟೆಲಿಂಗ್ ಯು ಬೈ ಕ್ಲಾಸಿಫೈಯಿಂಗ್ ಬೋತ್ ದ ಮೂಡ್ಸ್. ಓಕೆ, ಇನ್ ಅ ನಾರ್ಮಲ್ ಪ್ರಾಕ್ಟೀಸ್ ವಾಟ್ ವಿ ಸಿ ಇನ್ ಕೋರ್ಟ್ಸ್, ಇಫ್ ಎನಿ ಪ್ರಾಪರ್ಟಿ ವಿಚ್ ಇಸ್ ಸಬ್ಜೆಕ್ಟ್ ಮ್ಯಾಟರ್ ಆಫ್ ದ ಸೂಟ್, ದಟ್ ಈಸ್ ಎನಿ ಸೂಟ್ ಪ್ರಾಪರ್ಟಿ ಈಸ್ ಸೋಲ್ಡ್ ಬೈ ಎನಿ ಆಫ್ ದ ಡಿಪೆಂಡೆಂಟ್ ಟು ಎನಿ ಥರ್ಡ್ ಪರ್ಸನ್, ಹೂ ಅಪ್ರೋಚಿಸ್ ದ ಕೋರ್ಟ್ ಫಸ್ಟ್? ಇನ್ ಮೈ ನಾರ್ಮಲ್ ಎಕ್ಸ್ಪೀರಿಯನ್ಸ್ ಪ್ಲೆಂಟಿಫ್ ಹಿಮ್ಸೆಲ್ಫ್ ಅಪ್ರೋಚಿಸ್ ದ ಕೋರ್ಟ್ ವಿತ್ ಅನ್ ಅಪ್ಲಿಕೇಶನ್, ಇಂಟರಿಯಮ್ ಅಪ್ಲಿಕೇಶನ್ ಆರ್ಡರ್ ಅಂಡರ್ ಆರ್ಡರ್ 1 Rule 10 ಆಫ್ ಸಿಪಿಸಿ, ಅರ್ಜಿಂಗ್ ದ ಕೋರ್ಟ್ ಟು ಇಂಪ್ಲೀಡ್ ದ ಪರ್ಚೇಜರ್ ಪೆಂಡೆಂಟ್ಲಿ ಆಸ್ ಪಾರ್ಟಿ ಟು ದ ಸೂಟ್. ಹೌದಲ್ವಾ, ಯಾರು ಬರೋದು? ಪ್ಲೆಂಟಿಫ್ನ ಐ ಇಟ್ಕೊಂಡು ಬರೋದು ಅಂಡರ್ ಆರ್ಡರ್ 1 Rule 10 ಕೆಳಗಡೆ, ಇಲ್ಲ ಡಿಪೆಂಡೆಂಟು ದೋ ಸೂಟ್ ಈಸ್ ಪೆಂಡಿಂಗ್ ಸೂಟ್ ಶೆಡ್ಯೂಲ್ ಪ್ರಾಪರ್ಟಿ ನಂಬರ್ ಸೋ ಆ್ಯಂಡ್ ಸೋನ ಎಕ್ಸನ್ಗೆ ಮಾರಾಟ ಮಾಡಿದ್ದಾನೆ, ಸೊ ಎಕ್ಸ್ ಈಸ್ ನೆಸೆಸರಿ ಪಾರ್ಟಿ ಟು ದ ಸೂಟ್, ಸೊ ಇಂಪ್ಲೀಡ್ ಹಿಮ್ ಆಸ್ ದ ಡಿಪೆಂಡೆಂಟ್ ನಂಬರ್ ಸೋ ಆ್ಯಂಡ್ ಸೋ ಆಫ್ ದ ಸೂಟ್ ಅಂತೇಳಿ ಐ ಎ ಫಸ್ಟಿಗೆ ಬರೋದ ಪ್ಲೆಂಟಿಫ್ ಇಂದು ಪ್ಲೆಂಟಿಫ್ ಹಾಕೊಂಡು ಬರ್ತಾನೆ. ದಿಸ್ ಇಸ್ ಒನ್ ವ್ಯೂ. ಇನ್ ಅನದರ್ ಅನದರ್ ಪಾಸಿಬಿಲಿಟಿ ಇಸ್ ದೇರ್ ದಟ್ ಪರ್ಚೇಜರ್ ಪೆಂಡೆಂಟ್ಲಿ ವಿ ಜಸ್ಟ್ ಕಾಲ್ ಇಮ್ ಎಸ್ ಎಕ್ಸ್, ಎಕ್ಸನ್ನೇ ಕೋರ್ಟಿಗೆ ಬರ್ಬೋದಲ್ಲ, ಎಕ್ಸ್ ಹಿಮ್ಸೆಲ್ಫ್ ಕ್ಯಾನ್ ಅಪ್ರೋಚ್ ದ ಕೋರ್ಟ್ ವಿತ್ ದ ಇಂಟೀರಿಯಮ್ ಅಪ್ಲಿಕೇಶನ್ ಅಂಡರ್ ಆರ್ಡರ್ 1 Rule 10 ಆಫ್ ಸಿಪಿಸಿ ಸೀಕಿಂಗ್ ಟು ಇಂಪ್ಲೀಡ್ ಹಿಮ್ ಆಸ್ ದ ಡಿಪೆಂಡೆಂಟ್ ನಂಬರ್ ಸೋ ಆ್ಯಂಡ್ ಸೋ ಆಫ್ ದ ಸೂಟ್. ಇಲ್ಲಿ ಎರಡು ಪಾಸಿಬಲ್ ವ್ಯೂ ಅನ್ನು ನೋಡ್ತಾ ಇದ್ದೀವಿ, ಒಂದು ಪ್ಲೆಂಟಿಫ್ ಕಡೆಯಿಂದ, ಇನ್ನೊಂದು ಪರ್ಚೇಜರ್ನ ಕಡೆಯಿಂದ. ಸೊ ಆಫ್ ದ ರೆಕಾರ್ಡ್ ಮೈ ಸಿನ್ಸಿಯರ್ ಅಡ್ವೈಸ್ ಟು ಯು ಹೂ ಆರ್ ದ ಪ್ರಾಕ್ಟಿಸಿಂಗ್ ಅಡ್ವೊಕೇಟ್, ಪ್ಲೀಸ್ ಕೀಪ್ ಇಟ್ ಇನ್ ಮೈಂಡ್, ಇಫ್ ಯು ಆರ್ ರೆಪ್ರೆಸೆಂಟಿಂಗ್ ದ ಪ್ಲಾಂಟಿ
no need to approach the court with the interim application under rule 10 of order 1 inviting the purchaser pendently as party to the suit. There is no obligation on the plaintiff to implead the pendently purchaser as the party to the suit. Idanna nenpittkonbidi. There is no obligation on the plaintiff to implead the pendently purchaser as party to the suit. Plaintiff anige yavude kanunina ottadagalu illa ottayagalu illa avanu pendently purchaser na ತನ್ನ ದಾವೆಯಲ್ಲಿ ಪಕ್ಷಗಾರನ್ನಾಗಿ ಮಾಡುವ ಅನಿವಾರ್ಯತೆ ಇಲ್ಲ. ಅದಕ್ಕೋಸ್ಕರ ಯಾವ ಯಾವ ಅಡ್ವೊಕೇಟ್ಸು ಪ್ಲೆಂಟಿಫ್ ಅನ್ನು ರೆಪ್ರೆಸೆಂಟ್ ಮಾಡ್ತಾ ಇರ್ತೀರಾ ಅಥವಾ ಯಾರ್ಯಾರು ಪ್ಲೆಂಟಿಫ್ ಇರ್ತೀರಿ, ಯು ನೀಡ್ ನಾಟ್ ಅಪ್ರೋಚ್ ದ ಕೋರ್ಟ್ ವಿತ್ ದ ಇಂಟೀರಿಯಮ್ ಅಪ್ಲಿಕೇಶನ್ ಅರ್ಜಿಂಗ್ ದ ಕೋರ್ಟ್ ಟು ಇಂಪ್ಲೀಡ್ ದ ಪೆಂಡೆಂಟ್ ಲಿಟ್ ಪರ್ಚೇಜರ್ ಆಸ್ ಪಾರ್ಟಿ ಟು ದ ಸೂಟ್. ಯಾಕೆ ಅನ್ನೋದನ್ನ ನೆಕ್ಸ್ಟ್ ಹೇಳ್ತೀನಿ. In case the purchaser pendently himself approaches you and requests you to file an application seeking the court to implead him as the party to the suit, then definitely you take that case and move the application before the court, claiming the court or requesting the court to make your party, your client as party to the suit, though is pendently purchased. ಎರಡು ಡಿಫ್ರೆನ್ಸ್ ನೋಡ್ಬಿಡೋಣ ಈಗ ಏನಂತೇಳಿ ಅಂತಂದ್ರೆ, ನಾನು ಇನಿಷಿಯಲ್ಲಿ ಹೇಳಿದೆ ಪ್ರಿನ್ಸಿಪಲ್ ನಂಬರ್ ಟೂ ಏನಿತ್ತು, ದ ಡಿಕ್ರಿ ಬೈಂಡ್ಸ್ ನಾರ್ಮಲ್ ರೂಲ್ ಈಸ್ ದಟ್ ಡಿಕ್ರಿ ಬೈಂಡ್ಸ್ ಓನ್ಲಿ ಪಾರ್ಟಿ ಟು ದ ಸೂಟ್. ದೇರ್ ಈಸ್ ಅ ಎಕ್ಸೆಪ್ಷನ್, ದೇರ್ ಇಸ್ ಅನ್ ಎಕ್ಸೆಪ್ಷನ್. ವಾಟ್ ಈಸ್ ದಟ್ ಎಕ್ಸೆಪ್ಷನ್? ದ ಡಿಕ್ರಿ ಬೈಂಡ್ಸ್ ದ ಪರ್ಸನ್ ಹೂ ಈಸ್ ಪರ್ಚೇಜರ್ ಪೆಂಡೆಂಟ್ಲಿ ದೋ ಈಸ್ ನಾಟ್ ಪಾರ್ಟಿ ಟು ದ ಸೂಟ್. ಆತ ದಾವೆಯಲ್ಲಿ ಪಕ್ಷಗಾರ ಆಗಿರದೇ ಇದ್ರೂ ಸಹಿತ ಡಿಕ್ರಿ ಪೆಂಡೆಂಟ್ಲಿ ಪರ್ಚೇಜರ್ನಿಗೆ ಬೈಂಡ್ ಆಗುತ್ತೆ. ಅದು ಬೈಂಡ್ ಆಗ್ತತಿ ಅಂದಮೇಲೆ ಪ್ಲೆಂಟಿಫನ್ಗೆ ವಾದಿಗೆ ಆ ಪರ್ಚೇಜರ್ ಪೆಂಡೆಂಟ್ಲಿಟ್ಟನ್ನ ಪಕ್ಷಗಾರನ್ನಾಗಿ ಮಾಡುವ ಅವಶ್ಯಕತೆಯೇ ಇಲ್ಲ. ಸಿನ್ಸ್ ದ ಡಿಕ್ರಿ ಬೈಂಡ್ಸ್ ದ ಪರ್ಚೇಜರ್ ಪೆಂಡೆಂಟ್ಲಿಟ್ ದೋ ಈಸ್ ನಾಟ್ ಪಾರ್ಟಿ ಟು ದ ಸೂಟ್, ದೇರ್ ಇಸ್ ನೋ ನೆಸೆಸಿಟಿ ಫಾರ್ ದ ಪ್ಲೆಂಟಿಫ್ ಟು implead him as party to the suit. We know plaintiff is the dominant litigant. No one can compel him to make certain person as party to the suit. Okay, unless there is statutory binding. Here there is no statutory binding. Section 52 comes into play. It gives a shelter to the plaintiff. It protects his rights from not making the purchaser pendent lit as a party to the suit. Hangidaga ಪ್ಲೆಂಟಿಫ್ ಕೋರ್ಟಿಗೆ ಅಪ್ರೋಚ್ ಆಗೋ ಯಾವುದೇ ಅವಶ್ಯಕತೆ ಇಲ್ಲ. ಸೊ ಪ್ಲೀಸ್ ಕೀಪ್ ಇಟ್ ಇನ್ ಮೈಂಡ್, ಡೋಂಟ್ ರಶ್ ಟು ದ ಕೋರ್ಟ್ ವಿತ್ ಇಂಟೀರಿಯಮ್ ಅಪ್ಲಿಕೇಶನ್ ಸೀಕಿಂಗ್ ಟು ಇಂಪ್ಲೀಡ್ ದ ಪರ್ಚೇಜರ್ ಪೆಂಡೆಂಟ್ಲಿ ಆಸ್ ಅ ಪಾರ್ಟಿ ಟು ದ ಸೂಟ್. ಯು ಬೀಯಿಂಗ್ ಅ ಪ್ಲೆಂಟಿಫ್ ಡೋಂಟ್ ಕಾಲ್ ದ ಪರ್ಚೇಜರ್ ಪೆಂಡೆಂಟ್ಲಿ ಆಸ್ ಅ ನೆಸೆಸರಿ ಪಾರ್ಟಿ ಟು ದ ಸೂಟ್. ಈ ನೆವರ್ ಬಿ ಎ ನೆಸೆಸರಿ ಪಾರ್ಟಿ ಟು ದ ಸೂಟ್. ದಿಸ್ ಈಸ್ ಒನ್ ಆ್ಯಂಗಲ್. ಅನದರ್ ಆ್ಯಂಗಲ್ ವು ಮೇ ಗೋ and see, that is, if the purchaser pendently himself approaches the court with the interim application requesting the court to allow him, to permit him to come on record as a defendant number so and so, so that he can prove his case, so he can prove that he is the bona fide purchaser of the property for value. Akasmato x purchaser pendently tane court ge approach aada andre ಅವನೇ ಬಂದು ತಾನು ತಾನಾಗೆ ಬಂದು ಇಲ್ಲ ನಾನು ನನ್ನನ್ನು ಪಕ್ಷಗಾರನಾಗಿ ಮಾಡಿಕೊಡ್ರಿ, ನಾನು ನನ್ನ ಹಕ್ಕುಗಳನ್ನು ನಾನು ಹೇಳ್ತೀನಿ, ಹೌ ಐ ಆಮ್ ದ ಬೊನಾಫೈಡ್ ಪರ್ಚೇಜರ್ ಅನ್ನೋದನ್ನು ನಾನು ಸಿದ್ಧ ಮಾಡಿ ತೋರ್ಸಕ್ಕೆ ನನಗೆ ಅವಕಾಶ ಕೊಡ್ರಿ ಅಂತೇಳಿ ಅವನಾಗೆ ಅಪ್ರೋಚ್ ಆದ ಅಂದರೆ ಕೋರ್ಟ್ಗೆ, ಕೋರ್ಟ್ ಮೇ ಟೇಕ್ ಸಮ್ಟೈಮ್ಸ್ ಟೇಕ್ ಲಿಟಲ್ ಲೀನಿಯನ್ಸ್ ವ್ಯೂ ಬೈ ಗಿವಿಂಗ್ ಹಿಮ್ ಎನ್ ಅಪಾರ್ಚುನಿಟಿ ಟು ಕಮ್ ಆನ್ ರೆಕಾರ್ಡ್. ಒಂದೇ ಇದ್ರೊಳಗೆ ಏನಾಯ್ತು, ಒಂದೇ ಆ್ಯಂಗಲ್ ಒಳಗೆ ಪ್ಲೆಂಟಿಫ್ಗೆ ಅವಶ್ಯಕತೆನೇ ಇಲ್ಲ ಅಂದಾಗ ಪ್ಲೆಂಟಿಫ್ ದಯವಿಟ್ಟು ಆ ರೀತಿ ಅಪ್ಲಿಕೇಶನ್ ಮೂವ್ ಮಾಡಕ್ಕೆ ಹೋಗ್ಬೇಡ್ರಿ. ಇನ್ನು ಪರ್ಚೇಜರ್ ಪೆಂಡೆಂಟ್ ಲಿಟ್ನೇ ಬಂದಾಗ ಕೋರ್ಟ್ಗಳು ಏನು ಹೇಳಿದ್ವು ಅಂದ್ರೆ, ಆನರಬಲ್ ಅಪೆಕ್ಸ್ ಕೋರ್ಟು ಇನ್ ವೇರಿಯಸ್ ಜಜ್ಮೆಂಟ್ಸ್ ಏನು ಹೇಳಿದೆ ಅಂತಂತಂದ್ರೆ, ಡಿಪೆಂಡಿಂಗ್ ಆನ್ ದ ಈಚ್ ಕೇಸ್ ಫ್ಯಾಕ್ಟ್ಸ್ ಅಂಡ್ ಸರ್ಕಮ್ಸ್ಟಾನ್ಸಸ್ ಆಫ್ ದ ಈಚ್ ಕೇಸ್,
If the court comes to conclusion, or if the court is satisfied that the vendor, yaru sale madirtanla, who is already party to the suit, defendant agirtana, sale madidmele naturally he loses interest in the property or loses interest in the suit also. ಅವ ಮಾರಿದ ದುಡ್ಡು ತಗೊಂಡ ಅದಕ್ಕೆ ಅವನಿಗೆ ಸೂಟ್ ನಡೆಸುವ ಇಂಟ್ರೆಸ್ಟ್ ಇರೋದಿಲ್ಲ. ಅದಕ್ಕೋಸ್ಕರ ಅವ ಆ ರೀತಿ ಮಾಡುವ ಚಾನ್ಸ್ ಇರುತ್ತೆ, ಪಾಸಿಬಿಲಿಟಿ ಇರುತ್ತೆ. ಇಲ್ಲ, ಹಿ ಮೇ ಜಾಯಿನ್ ಹ್ಯಾಂಡ್ಸ್ ವಿತ್ ದ ಪ್ಲಾಂಟಿಫ್, ಪ್ಲಾಂಟಿಫ್ ಜುಡಿ ಪೊಲ್ಯೂಟ್ ಆಗುವ ಚಾನ್ಸ್ ಇರುತ್ತೆ. ಯಾಕಂದ್ರೆ ಅವ ಮಾರಾಟ ಮಾಡಿಬಿಟ್ಟಿದ್ದಾನೆ ಈಗ ಆಲ್ರೆಡಿ ಡಿಪೆಂಡೆಂಟು, ಅದಕ್ಕೆ ಸೂಟ್ ನಡೆಸದೇ ಇರ್ಬೋದು. ಹಿ ಮೇ ರಿಮೇನ್ ಎಕ್ಸ್ ಪಾರ್ಟೆ, ಹಿ ಮೇ ಜಾಯಿನ್ ಹ್ಯಾಂಡ್ಸ್ ವಿತ್ ದ ಪ್ಲಾಂಟಿಫ್. ಆ ರೀತಿ ಆದಾಗ ಅದು ಇಂಡೈರೆಕ್ಟ್ಲಿ ಇಟ್ ನಥಿಂಗ್ ಬಟ್ ಅಪ್ಲೈ ಆಫ್ ಫ್ರಾಡ್ ಅಗೇನ್ಸ್ಟ್ ದಿ ಪರ್ಚೇಜರ್ ಪೆಂಡೆಂಟ್ ಲಿಟ್ ಆಗೋದ್ರಿಂದ ಒಂದು ಲಿಟಲ್ ಅವಕಾಶವನ್ನು ಆ ಪರ್ಚೇಜರ್ ಪೆಂಡೆಂಟ್ ಲಿಟ್ಗೆ ಕೊಡಬಹುದು. ದೋ ಆಸ್ ಆಫ್ ರೈಟ್ ಹಿ ಕೆನಾಟ್ ಕ್ಲೇಮ್ ದಟ್ ಹಿ ಈಸ್ ನೆಸೆಸರಿ ಪಾರ್ಟಿ ಟು ದ ಸೂಟ್. ಇದನ್ನು ಕೀಪ್ ಇಟ್ ಇನ್ ಮೈಂಡ್. ಪರ್ಚೇಜರ್ ಪೆಂಡೆಂಟ್ ಲಿಟ್ ಒಂದು ರಿಕ್ವೆಸ್ಟ್ ಮಾತ್ರ ಮಾಡ್ಕೋಬಹುದು ಹೊರತಾಗಿ ಕೋರ್ಟ್ಗೆ ನನ್ನನ್ನು ಸೇರಿಸ್ಕೊಡ್ರಿ ಪಾರ್ಟಿ ಅಂತೇಳಿ. ಅದು ಇಟ್ಸ್ ಪ್ಯೂರ್ಲಿ ಡಿಸ್ಕ್ರಿಪ್ಷನ್ ಆಫ್ ದ ಕೋರ್ಟ್ ಐದರ್ ಟು ಅಲೋ ಹಿಮ್ ಟು ಕಮ್ ಆನ್ ರೆಕಾರ್ಡ್ ಆರ್ ಟು ರಿಜೆಕ್ಟ್ ಹಿಮ್. But he can never claim that as of right he is the necessary party to the suit. Okay, because to some extent the Honorable Apex Court in various judgments go to show that say that the pendant lit purchaser cannot be considered as a bona fide purchaser. Bona fide purchaser ant helak agalla andmele avanu as of right agi taanu pakshagara agi bartini ante kelkolakke avanu yavade hakku irodilla. That's why. So ille please note three provisions of law, because if a pendant lit purchaser wants to come on record with a request to the court, rule 10(2) of order 1 of CPC, code of civil procedure, and section 146 of code of civil procedure, and finally governed by section 52 of the transfer of property act. Okay, alle rule 20 order 22 rule 10 en helappa antantandre adan apply maadi aa ond base mele akasmat court purchaser pendant litto substantive right anna hondidane substantive right avano aa property mele hondidane convince agidda andre ಅವನಿಗೆ ಮತ್ತೆ ಡಿಪೆಂಡೆಂಟ್ ಹೂ ಇಸ್ ದ ವೆಂಡರ್ ಆಫ್ ದಟ್ ಪೆಂಡೆಂಟ್ ಲಿಟ್ ಪರ್ಚೇಜರ್ ಇಸ್ ಲೂಸಿಂಗ್ ಇಂಟ್ರೆಸ್ಟ್ ಇನ್ ಪ್ರೊಸೀಡಿಂಗ್ಸ್ ಆಫ್ ದ ಕೇಸ್ ಅಂತ ಗೊತ್ತಾದಾಗ, ಅಥವಾ ಹಿ ಹ್ಯಾಸ್ ಆಲ್ರೆಡಿ ಕೊಲೂಡೆಡ್ ವಿತ್ ದ ಪ್ಲೆಂಟಿಫ್ ಅಂತ ಗೊತ್ತಾದಾಗ, ಬೈ ಅಪ್ಲಿಕೇಶನ್ ಆಫ್ ಆರ್ಡರ್ 22 ರೂಲ್ 10 ಆಫ್ ಸಿ ಪಿ ಸಿ ದ ಕೋರ್ಟ್ ಮೇ ಕನ್ಸಿಡರ್ ದ ಪರ್ಚೇಜರ್ ಪೆಂಡೆಂಟ್ ಲಿಟ್ ಆಸ್ ರೆಪ್ರೆಸೆಂಟೇಟಿವ್ ಇನ್ ನೇಚರ್. ಅಂದ್ರೆ ಅವನು ವೆಂಡರ್ ನ ರೆಪ್ರೆಸೆಂಟೇಟಿವ್ ಅಂತೇಳಿ ಕನ್ಸಿಡರ್ ಮಾಡುವ ಚಾನ್ಸಸ್ ಇದೆ, ಪಾಸಿಬಿಲಿಟಿ. ಆ ವ್ಯೂ ಇಂದ ನೋಡ್ಕೊಂಡ್ಬಿಟ್ಟು ಸಬ್ಸ್ಟಿಟ್ಯೂಟ್ ಮಾಡ್ದಂಗೆ, ಜಸ್ಟ್ ಲೈಕ್ ಸಬ್ಸ್ಟಿಟ್ಯೂಟ್, ನಾಟ್ ಟೆಕ್ನಿಕಲಿ ದೋ ಈಸ್ ಇಂಪ್ಲೀಟೆಡ್ ಆಸ್ ಅ ಪಾರ್ಟಿ ಟು ದ ಸೂಟ್, ಎ ಸಪರೇಟ್ ಪಾರ್ಟಿ ಟು ದ ಸೂಟ್, ಇಟ್ ಇಸ್ ನಥಿಂಗ್ ಬಟ್ ಸಬ್ಸ್ಟಿಟ್ಯೂಷನ್. ಆಲ್ರೆಡಿ ವೆಂಡರ್ ಇಸ್ ದ ಪಾರ್ಟಿ, ಓಕೆ, ಮಾರಾಟ ಮಾಡಿದ ಪಾರ್ಟಿ ಅದಾನೆ, ಡಿಪೆಂಡೆಂಟ್ ಆಗಿದಾನು, ಅವನ ಸ್ಥಾನದೊಳಗೆ ಪರ್ಚೇಜರ್ನ ತಂದು ಇಟ್ಟಂಗೆ ಅಷ್ಟೇ ಇದೆ. ಸೊ ಸಬ್ಸ್ಟಿಟ್ಯೂಷನ್ ಮಾಡ್ದಂಗೆ ಅವನಿಗೆ ಒಂದು ಅವಕಾಶ ಕೊಟ್ಟಂಗೆ, ಯಾಕಂದ್ರೆ ಸೆಲ್ಲರ್ ಇಲ್ಲಿ ಕಾಂಟೆಸ್ಟ್ ಮಾಡ್ತಾ ಇಲ್ಲ. ಅದಕ್ಕೆ ಟು ಸೇಫ್ ಗಾರ್ಡ್ ದ ಇಂಟ್ರೆಸ್ಟ್ ಆಫ್ ದ ಪರ್ಚೇಜರ್ ಅವನಿಗೊಂದು ಅವಕಾಶ ಕೊಡಬಹುದು. ಇಫ್ ದ ಕೋರ್ಟ್ ಥಿಂಗ್ಸ್ ಇಟ್ ಫಿಟ್ ಇನ್ ಲುಕಿಂಗ್ ಇನ್ ಟು ದ ಫ್ಯಾಕ್ಟ್ಸ್ ಅಂಡ್ ಸರ್ಕಮ್ಸ್ಟಾನ್ಸಸ್ ಆಫ್ ದ ಕೇಸ್ ಇನ್ ಹ್ಯಾಂಡ್ ಆಸ್ ಆಫ್ ರೈಟ್ ಹಿ ಕೆನಾಟ್ ಕ್ಲೇಮ್ ದಟ್ ಈಸ್ ದ ನೆಸೆಸರಿ ಪಾರ್ಟಿ ಟು ದ ಸೂಟ್. ಸೊ ವಿ ಶುಡ್ ಬಿಯರ್ ಇನ್ ಮೈಂಡ್ ದಟ್ ಪೆಂಡೆಂಟ್ ಲಿಟ್ ಪರ್ಚೇಜರ್ ಕ್ಯಾನ್ ನೆವರ್ ಬಿ ಕ್ಲೇಮ್ಡ್ as he is the bona fide purchaser or he is the necessary party to the suit. He never be recognized as the necessary party to the suit. At the most, if he himself approaches the court may consider him as a proper party to the suit. Okay, necessary party andre enu annadu you know well, in whose absence court cannot determine the list or determine the matter in dispute adequately. ಯಾರ ಅಬ್ಸೆನ್ಸಿ ಒಳಗೆ ವ್ಯಾಜ್ಯವನ್ನು ಸಂಪೂರ್ಣವಾಗಿ ಯೋಗ್ಯವಾಗಿ ಮುಕ್ತಾಯ ಮಾಡಲಿಕ್ಕೆ ಅಥವಾ ಡಿಸೈಡ್ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲೋ ಅಂತಹ ವ್ಯಕ್ತಿಯನ್ನು ನಾವು ಏನ್ತೀವಿ ನೆಸೆಸರಿ ಪಾರ್ಟಿ ಅಂತ ಕರಿತೀವಿ. ಓಕೆ, ಅದಕ್ಕೆ ಇಲ್ಲೇ ಆ ಪೆಂಡೆಂಟ್ ಲಿಟ್ ಪರ್ಚೇಜರ್ನ ಅಬ್ಸೆನ್ಸಿ ಒಳಗೂ ಸಹಿತ ನಾವು ಅಡಕ್ವೇಟ್ ಆಗಿ ಆ ದಾವೆಯನ್ನು ಡಿಟರ್ಮಿನ್ ಮಾಡಬಹುದಾಗಿರೋದ್ರಿಂದ ಹಿ ಕೆನಾಟ್ ಬಿ ಕಾಲ್ಡ್ ಆಸ್ ಪೆಂಡೆಂಟ್ ಲಿಟ್ ಪರ್ಚೇಜರ್.
ಓಕೆ ಅದಕ್ಕೆ ಅವಂಗ ಹಿ ಕೆನಾಟ್ ಬಿ ಕಾಲ್ಡ್ ಆಸ್ ನೆಸೆಸರಿ ಪಾರ್ಟಿ ಟು ದ ಸೂಟ್ ಅವನನ್ನ ನೆಸೆಸರಿ ಪಾರ್ಟಿ ಅಂತ ಕರೀಲಿಕ್ಕೆ ಆಗಲ್ಲ ಅವನಾಗೆ ಅವನು ಕೋರ್ಟ್ಗೆ ಅಪ್ರೋಚ್ ಆದರೆ ಅವನನ್ನ ಪ್ರಾಪರ್ ಪಾರ್ಟಿ ಅಂತೇಳಿ ಬೈ ಲುಕಿಂಗ್ ಇನ್ ಟು ದ ಫ್ಯಾಕ್ಟ್ಸ್ ಅಂಡ್ ಸರ್ಕಮ್ಸ್ಟಾನ್ಸಸ್ ಆಫ್ ದ ಕೇಸ್ ನೋಡ್ಕೊಂಡ್ಬಿಟ್ಟು ಅವನನ್ನು ಇಂಪ್ಲೀಟ್ ಮಾಡಿಕೊಡುವ ಡಿಸ್ಕ್ರಿಷನರಿ ಪವರನ್ನು ಕೋರ್ಟ್ಗೆ ನೀಡಲಾಗಿದೆ ಥ್ರೂ ಸರ್ಟನ್ ಸೈಟೇಷನ್ಸ್ ಆಫ್ ದಿ ಆನರಬಲ್ ಅಪೆಕ್ಸ್ ಕೋರ್ಟ್ ಆ್ಯಂಡ್ ವೇರಿಯಸ್ ಹೈಕೋರ್ಟ್ಸ್ ಇನ್ಕ್ಲೂಡಿಂಗ್ ಅವರ್ ಓನ್ ಆನರಬಲ್ ಹೈಕೋರ್ಟ್ ಆಫ್ ಕರ್ನಾಟಕ ಓಕೆ ಸೊ ಪ್ಲೀಸ್ ನೋಟ್ ದಿ ಲ್ಯಾಂಡ್ಮಾರ್ಕ್ ಜಜ್ಮೆಂಟ್ಸ್ ಆನ್ ದಿಸ್ ಟಾಪಿಕ್ ಫಸ್ಟ್ ಒನ್ ಇಸ್ ಟಿಜಿ ಅಶೋಕ್ ಕುಮಾರ್ ಟಿಜಿ ಅಶೋಕ್ ಕುಮಾರ್ ವರ್ಸಸ್ ಗೋವಿಂದಮ್ಮಲ್ ಅಂಡ್ ಅನದರ್ ಟಿಜಿ ಅಶೋಕ್ ಕುಮಾರ್ ವರ್ಸಸ್ ಗೋವಿಂದಮ್ಮಲ್ ಅಂಡ್ ಅನದರ್ ರಿಪೋರ್ಟೆಡ್ ಇನ್ 2010 ಪಾರ್ಟ್ 14 ಎಸ್ ಸಿ ಸಿ 370 2010 ಪಾರ್ಟ್ 14 ಎಸ್ ಸಿ ಸಿ 370 ಟಿಜಿ ಅಶೋಕ್ ಕುಮಾರ್ ವರ್ಸಸ್ ಗೋವಿಂದಮ್ಮಲ್ ಅಂಡ್ ಅನದರ್ Please go through this citation. It is delivered by Honorable Justice R.V. Ravindran. Elaborately discussed about the rights and the liabilities of the parties and parties to the suit and the pendant list purchaser. ಅದರ ಬಗ್ಗೆ ಹೇಳಿದ್ದಾರೆ ಆಗಲೇ ನಾನು ಹೇಳಿದ್ನಲ್ಲ ಜಸ್ಟ್ ರೆಫರಿಂಗ್ ಟು ದಿಸ್ ಜಜ್ಮೆಂಟ್ ಓನ್ಲಿ ಐ ಟೋಲ್ಡ್ ದಟ್ ಪೆಂಡೆಂಟ್ ಲಿಟ್ ಪರ್ಚೇಜರ್ನ ರೈಟು ಯಾವಾಗ ಕನ್ಕ್ಲೂಸಿವ್ ಆಗುತ್ತೆ ಅಂತಂತಂದ್ರೆ After determining the final decree of the suit only, decide he is a title. Alli varga on title by that adalle irutade. Though he purchased on a particular date, athana title innu confirm agiralla. It depends on the final judgment of the pending suit. A pending suit vendor, ee a purchaser pendant litana vendor athava marata madidanla, aa vyakti paravage aa teerpu andra he is safe. Avanalli parara. ಸಪೋಸ್ ಆ ಮಾರಾಟ ಮಾಡಿದ ವ್ಯಕ್ತಿಯ ವಿರುದ್ಧ ಅದೇನಾದರೂ ತೀರ್ಪು ಬಂದ್ರೆ ಆ ಪೆಂಡೆಂಟ್ ಲಿಟ್ ಪರ್ಚೇಜರ್ನಿಗೆ ರೈಟು ಆ ಪ್ರಾಪರ್ಟಿ ಮೇಲೆ ಹೋಯಿತು ಅಂತೇಳಿ ಈ ಕೇಸ್ನಲ್ಲಿ ನಾವು ನೋಡ್ಬೋದು ಇನ್ನು ಇದೇ ಕೇಸ್ನೊಳಗೆ ಅಲ್ಲಿ ಏನಾಗಿರುತ್ತೆ ಅಂದ್ರೆ ಆಗಲೇ ನಾನು ಎಕ್ಸಾಂಪಲ್ ಹೇಳಿದೆ ಪಾರ್ಟಿಷನ್ ಸೂಟದ್ದು ಸೇಮ್ ಪಾರ್ಟಿಷನ್ ಸೂಟ್ ಹಾಕಿರ್ತಾರ ಅಲ್ಲೇ ಏನಾಗಿರುತ್ತೆ ಪಾರ್ಟಿಷನ್ ಸೂಟ್ ಪೆಂಡಿಂಗ್ ಇದ್ದಾಗ ಒಬ್ಬ ವ್ಯಕ್ತಿ ಎಕ್ಸ್ ಪರ್ಸನ್ ಎಕ್ಸ್ ಪರ್ಚೇಜ್ ಮಾಡಿರ್ತಾನ ಪ್ರಾಪರ್ಟಿನ ಅವ ಎಕ್ಸ್ ಪರ್ಚೇಜ್ ಮಾಡಿರ್ತಾನ ಮುಂದೇನಾಗುತ್ತೆ ಪಾರ್ಟಿಷನ್ ಆಗಿಬಿಡುತ್ತೆ ಸೂಟ್ ಇಸ್ ಡಿಕ್ರೀಡ್ ಫಾರ್ ಪಾರ್ಟಿಷನ್ ಓಕೆ ಒನ್ ಥರ್ಡ್ ಶೇರ್ ಒನ್ ಥರ್ಡ್ ಶೇರ್ ಅಂತ ಡಿಕ್ಲೇರ್ ಆಗುತ್ತೆ ಯಾರಿಗೆ ಪ್ಲೆಂಟಿಫಿಗೆ ಒನ್ ಥರ್ಡ್ ಡಿಪೆಂಡೆಂಟ್ಗೆ ಒನ್ ಥರ್ಡ್ ಡಿಪೆಂಡೆಂಟ್ ನಂಬರ್ ಟೂ ಒನ್ ಥರ್ಡ್ ಮೂರು ಶೇರ್ ಡಿಕ್ಲೇರ್ ಮಾಡಿಬಿಡ್ತಾರೆ ಕೋರ್ಟ್ ಫೈನಲ್ ಡಿಕ್ರಿ ಆಗುತ್ತೆ ಫೈನಲ್ ಡಿಕ್ರಿ ಒಳಗೆ ಏನಾಗುತ್ತೆ ಸೂಟ್ ಪ್ರಾಪರ್ಟಿ ಒಳಗೆ ಆ ಡಿಪೆಂಡೆಂಟ್ಸ್ ಸಾರಿ ಪ್ಲೆಂಟಿಫಿಗೆ ಮತ್ತೆ ಇನ್ನೊಬ್ಬ ಡಿಪೆಂಡೆಂಟ್ಗೆ 3/4 ಶೇರ್ ಹೋಗ್ಬಿಡುತ್ತೆ ಇನ್ನು ಒನ್ 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 ಥರ್ಡ್ ಶೇರ್ ಉಳಿದಂತ ಒನ್ ಥರ್ಡ್ ಶೇರ್ ಯಾರಿಗೆ ಬರುತ್ತೆ ಇವನಿಗೆ ಯಾರಿಗೆ ವೆಂಡಾರ್ ಸೇಲ್ ಏನ್ ಮಾಡಿರ್ತಾನಲ್ಲ ಅವನಿಗೆ ಬರುತ್ತೆ ಟ್ರಯಲ್ ಕೋರ್ಟ್ ಏನ್ ಮಾಡುತ್ತೆ ಎಕ್ಸ್ ಒಂದು ಸೂಟ್ ಹಾಕ್ತಾನೆ ಏನಂತೇಳಿ ಡಿಕ್ಲೇರ್ ಇನ್ ಎಸ್ ದ ಅಬ್ಸಲ್ಯೂಟ್ ಓನರ್ ಆಫ್ ದಿ ಎಂಟೈರ್ ಪ್ರಾಪರ್ಟಿ ಬಿಕಾಸ್ ಈ ಪರ್ಚೇಸ್ ದ ಪ್ರಾಪರ್ಟಿ ಫ್ರಾಮ್ ದ ಟ್ರೂ ಓನರ್ ಅಂತೇಳಿ ಆದ್ರೆ ಟ್ರಯಲ್ ಕೋರ್ಟ್ ಏನ್ ಮಾಡುತ್ತೆ ನೋ ನೋ ಸಿನ್ಸ್ ಎಕ್ಸ್ ಪರ್ಚೇಸ್ ದ ಪ್ರಾಪರ್ಟಿ ಡ್ಯೂರಿಂಗ್ ಪೆಂಡೆನ್ಸಿ ಆಫ್ ದ ಸೂಟ್ ದಿ ಲಿಸ್ಟ್ ಪೆಂಡೆನ್ಸಿ ಇಸ್ ಅಪ್ಲಿಕೇಬಲ್ ಅಂಡ್ ದೇರ್ ಫೋರ್ ಹಿ ಕೆನಾಟ್ ಬಿ ಕಾಲ್ಡ್ ಆಸ್ ದಿ ಬೊನಫೈಡ್ ಪರ್ಚೇಜರ್ ಅಂತ ಹೇಳ್ಬಿಟ್ಟು ಆ ಸೂಟ್ ಡಿಕ್ರಿ ಆಗಿರೋ ಪ್ರೀವಿಯಸ್ ಸೂಟ್ ಪೆಂಡಿಂಗ್ ಸೂಟ್ ಡಿಕ್ರಿ ಆಗಿರೋದ್ರಿಂದ ಬಿ ಅಥವಾ ವೆಂಡಾರ್ ಡಿಪೆಂಡೆಂಟ್ ವಾಸ್ ನಾಟ್ ದ ಅಬ್ಸಲ್ಯೂಟ್ ಓನರ್ ಅಂತ ಹೇಳ್ಡ್ ಅಪ್ ಆಗಿರೋದ್ರಿಂದ ಪರ್ಚೇಜರ್ ಯಾವ ರೈಟ್ ಇಲ್ಲ ಹಿ ಇಸ್ ನಾಟ್ ದ ಓನರ್ ಹಿ ಕೆನಾಟ್ ಬಿ ಡಿಕ್ಲೇರ್ಡ್ ಆಸ್ ದ ಓನರ್ ಅಂತೇಳಿ ಎಂಟೈರ್ ಸೂಟ್ನ ಟ್ರಯಲ್ ಕೋರ್ಟ್ ಡಿಸ್ಮಿಸ್ ಮಾಡುತ್ತೆ ದ ಸೇಮ್ ಜಜ್ಮೆಂಟ್ ವಿಲ್ ಬಿ ಅಪ್ ವುಡ್ ಬಿ ಅಪ್ಹೆಲ್ಡ್ ಬೈ ದಿ ಆನರಬಲ್ ಹೈಕೋರ್ಟ್ ಹೈಕೋರ್ಟು ಅದನ್ನ ಅಪ್ಹೆಲ್ಡ್ ಮಾಡಿರ್ತಾರೆ ಬಟ್ ಆನರಬಲ್ ಸುಪ್ರೀಂ ಕೋರ್ಟ್ ಈ ಕೇಸ್ ಒಳಗೆ ಏನ್ ಹೇಳುತ್ತೆ ಅಂತಂದ್ರೆ ನೋ ದಟ್ ಸೂಟ್ ಆಫ್ ದಿ ಪರ್ಚೇಜರ್ ಪೆಂಡೆಂಟ್ ಲಿಟ್ ಮೇ ಬಿ ಡಿಕ್ರೀಡ್ ಇನ್ ಪಾರ್ಟ್ ಓಕೆ ಯಾವ ರೀತಿ ಪಾರ್ಟ್ ಅಂದ್ರೆ ಆಗ್ಲೇ ಎಕ್ಸಾಂಪಲ್ ಒಳಗೆ ಹೇಳಿದೆ ಒನ್ ಥರ್ಡ್ ಶೇರ್ ಇವನ ಇವನ್ ಸೆಲ್ಲರ್ ಏನ್ ಒನ್ ಥರ್ಡ್ ಶೇರ್ ಬಂದಿರ್ತಲ್ಲ ಆ ಒನ್ ಥರ್ಡ್ ಶೇರ್ಗೆ ಅವ ಎಂಟೈಟಲ್ ಅದನ ಅದಕ್ಕೆ ಯು ಮೇ ಡಿಕ್ರಿ ದ ಸೂಟ್ ಪಾರ್ಟ್ಲಿ ಡಿಕ್ಲೇರಿಂಗ್ ದಟ್
the purchaser pendant later, that is the plaintiff of that suit, is the owner of that particular one-third share of his seller who sold the property during pendency of the suit. Adakka a suit na partly decree maartare illa. Okay, adna nodkoli chenagi helidara adaroga adaroge adnu heltara that the list pendant purchaser is not purchaser is not the necessary party to the suit annodanna aa case alli helagide. Inna next to landmark judgment to ee topic mele antantandre you may go through AIR 2013 SSC 2389 AIR 2013 SSC 2389 parties Thomson Press India Limited Thomson Press India Limited versus Nanak Breeders and Investors Private Limited. Nanak Breeders and Investors Private Limited. Next to Amit Kumar Shah versus Farida Khatun. Farida Khatun reported in 2015 part 11 SSC 403 SSC 403 2005 part 11 SSC 403 parties Amit Kumar Shah versus Farida Khatun ಇದರಲ್ಲಿ ನೋಡಿ ಹೇಳ್ತಾರ ಎ ಟ್ರಾನ್ಸ್ಫರಿ ಪೆಂಡೆಂಟ್ ಲಿಟ್ ಕ್ಯಾನ್ ಬಿ ಇಂಪ್ಲೀಡೆಡ್ ಆಸ್ ನೆಸೆಸರಿ ಪಾರ್ಟಿ ಓನ್ಲಿ ಇಫ್ ಹೀಸ್ ಆರ್ ಹರ್ ಇಂಟ್ರೆಸ್ಟ್ ಇನ್ ದ ಸಬ್ಜೆಕ್ಟ್ ಮ್ಯಾಟರ್ ಆಫ್ ದ ಸೂಟ್ ಈಸ್ ಅ ಸಬ್ಸ್ಟಾನ್ಸಿಯಲ್ ಅಂಡ್ ನಾಟ್ ಮಿಯರ್ಲಿ ಪೆರಿಫೆರಲ್ ಓಕೆ ವೈಲ್ ಇಂಪ್ಲೀಡಿಂಗ್ ಹಿಮ್ ಕೋರ್ಟ್ಸ್ ಮಸ್ಟ್ ಬಿ ಕಾಶಿಯಸ್ ಅಂಡ್ ವಿಜಿಲೆಂಟ್ ಬಿಕಾಸ್ ಇಂಪ್ಲೀಡ್ಮೆಂಟ್ ಆಫ್ ಎ ಸ್ಟ್ರೇಂಜರ್ ಟು ಎ ಸೂಟ್ ಮಸ್ಟ್ ಬಿ ಫಾರ್ ಎ ಸಬ್ಸ್ಟಾನ್ಸಿಯಲ್ ಕಾಸ್ ಓಕೆ ಅದಕ್ಕೋಸ್ಕರ As of right, he cannot come on record as the necessary party to the suit. Anadana, e case olaga helta. Ina agle Thomson Press case helidnela agle first AIR 2013 SC 2389. Adralli saita summing up maadi honorable apex court en helthandra the pendent lead purchaser is not a bona fide purchaser. Ante clear aga helta. Okay, he cannot be called as a bona fide purchaser. And therefore he is not protected against the specific the suits like specific performance of contract andre he cannot be protected under any law only with the mercy of the court he may be taken on record by looking into his involvement of his substantive rights over that suit property okay agle helidnalla certain grounds en antheli seller already colluded with the plaintiff iddaga athwa he may lose interest to go with the proceedings iddaga aa time namma these are the important case laws you can go into go through then some questions arises here questions arise here that if a person purchases a property when the suit is pending plaintiff simply neglects him take it as suit is for declaration and possession of the property plaintiff has filed the suit for declaration of his title and recovery of possession of the suit property against the b against the defendant during pendency of the suit the defendant sells the property to x ನಿಗೆ ಮಾರಾಟ ಮಾಡ್ತಾನೆ and hands over the possession to x There is no dispute that the defendant is in possession of the property. That's why the suit is filed for recovery of the possession. During pendency of the suit, if the defendant sells the property to X by handing over the possession of the property, but here the plaintiff A neglects X or the sale transaction held between the defendant and X
ವಿಲ್ಫುಲಿ ನೆಗ್ಲೆಕ್ಟ್, ಅವ್ನು ನೆಗ್ಲೆಕ್ಟ್ ಮಾಡ್ತಾನೆ, ಮಾಡಿಬಿಟ್ಟು ಡಿಗ್ರಿ ತಗೋತಾನೆ, ಅಂದರೆ ನೆಗ್ಲೆಕ್ಟ್ ಮಾಡ್ತಾನ, ಎಕ್ಸನನ್ನು ಪಾರ್ಟಿಯಾಗಿ ಮಾಡಲ್ಲ. ಹಿ ಡಿಡ್ ನಾಟ್ ಅಪ್ರೋಚ್ ದ ಕೋರ್ಟ್ ಸೀಕಿಂಗ್ ಟು ಇಂಪ್ಲೀಟ್ ದ ಪರ್ಚೇಜರ್ ಪೆಂಡೆಂಟ್ಲಿ ಆಸ್ ಪಾರ್ಟಿ ಟು ದ ಸೂಟ್. ಸೊ ಹಿ ಡಸ್ ನಾಟ್ ವಿಸ್ಪರ್ ಬಿಫೋರ್ ದ ಕೋರ್ಟ್ ದಟ್ ಸೇಲ್ ವಾಸ್ ಟೇಕನ್ ಪ್ಲೇಸ್ ಬಿಫೋರ್ ಬಿಟ್ವೀನ್ ಬಿ ಆ್ಯಂಡ್ ಸಾರಿ ಬಿಟ್ವೀನ್ ಡಿಪೆಂಡೆಂಟ್ ಆ್ಯಂಡ್ ಎಕ್ಸ್ ದೋ ದ ಸೂಟ್ ಈಸ್ ಪೆಂಡಿಂಗ್ ಹೇಳಲ್ಲ. ಸೂಟು ಹಾಗೆ ನಡೆಸ್ತಾನೆ ಅಗೇನ್ಸ್ಟ್ ದ ಡಿ ಓನ್ ಅಗೇನ್ಸ್ಟ್ ದ ಡಿಪೆಂಡೆಂಟ್ ಓನ್ಲಿ. ಒನ್ ಫೈನ್ ಡೇ ಸೂಟ್ ಕಮ್ಸ್ ಟು ಡಿಕ್ರಿ, ಸೂಟ್ ಡಿಕ್ರಿ ಆಗುತ್ತೆ ಅಗೇನ್ಸ್ಟ್ ದ ಡಿಪೆಂಡೆಂಟ್. ಏನಂತೇಳಿ, ಪ್ಲಾಂಟಿಫ್ ಇಸ್ ದ ಓನರ್, ಡಿಪೆಂಡೆಂಟ್ ಈಸ್ ನಾಟ್ ದ ಓನರ್, ಪ್ಲಾಂಟಿಫ್ ಇಸ್ ದ ಅಬ್ಸಲ್ಯೂಟ್ ಓನರ್. ಸೊ ಕೋರ್ಟ್ ಡಿರೆಕ್ಟ್ಸ್ ಬೈ ವೇ ಆಫ್ ಮ್ಯಾಂಡೇಟರಿ ಇಂಜಂಕ್ಷನ್ ಟು ದ ಡಿಪೆಂಡೆಂಟ್ ಹ್ಯಾಂಡ್ ಓವರ್ ದ ಪೊಸೆಷನ್ ಆಫ್ ದ ಸೂಟ್ ಪ್ರಾಪರ್ಟಿ ವಿದಿನ್ 1 month ಟು ಪ್ಲಾಂಟಿಫ್ ಅಂತೇಳಿ ಡಿಕ್ರಿ ಆಗುತ್ತೆ. ಆಫ್ಟರ್ ಲ್ಯಾಪ್ಸ್ ಆಫ್ 1 month ದ ಡಿಪೆಂಡೆಂಟ್ ಹೂ ಇನ್ ಫ್ಯಾಕ್ಟ್ ಈಸ್ ನಾಟ್ ಇನ್ ಪೊಸೆಷನ್ ಬಿಕಾಸ್ ಹಿ ಈಸ್ ಆಲ್ರೆಡಿ ಹ್ಯಾಂಡೆಡ್ ಓವರ್ ದ ಪೊಸೆಷನ್ ಟು ಎಕ್ಸ್ ಬೈ ಸೆಲಿಂಗ್ ಇಟ್ ಡ್ಯೂರಿಂಗ್ ಪ್ರೆಗ್ನೆನ್ಸಿ ಆಫ್ ದ ಸೂಟ್ ಡಿಡ್ ನಾಟ್ ಕೇರ್ ಫಾರ್ ದ ಡಿಕ್ರಿ. ಆ ಡಿಗ್ರಿ ಕೇರ ಮಾಡೋದಿಲ್ಲ, ಅವ್ನು ಸುಮ್ಮನೆ ಆಗಿಬಿಡ್ತಾನೆ. ಹಿ ಡಿಡ್ ನಾಟ್ ಕಂಪ್ಲೈ ದ ಡಿಗ್ರಿ, ಕಂಪ್ಲೈ ಮಾಡಲ್ಲ. ಆಫ್ಟರ್ ವೇಟಿಂಗ್ 1 or 2 months ವಾಟ್ ವುಡ್ ಬಿ ದ ಕೋರ್ಸ್ ಲೆಫ್ಟ್ ಟು ದ ಪ್ಲಾಂಟಿಫ್? ಪ್ಲಾಂಟಿಫ್ಗೆ ಇರಬಹುದಾದ ಅವಕಾಶ ಏನು, ಏನು ಮಾಡ್ಬೇಕು ಈಗ? ಅವನ್ ಹಿ ಕ್ಯಾನ್ ಎಕ್ಸಿಕ್ಯೂಟ್ ದಟ್ ಡಿಗ್ರಿ, ಆ ಡಿಗ್ರಿನ ಎಕ್ಸಿಕ್ಯೂಟ್ ಮಾಡ್ಬೇಕಲ್ಲ. ಸೊ ಹಿ ಅಗೇನ್ ಅಪ್ರೋಚಸ್ ದ ಕೋರ್ಟ್ ಬೈ ಫೈಲಿಂಗ್ ಎಕ್ಸಿಕ್ಯೂಷನ್ ಪಿಟಿಷನ್. ಎಕ್ಸಿಕ್ಯೂಷನ್ ಪಿಟಿಷನ್ ಅನ್ನ ಫೈಲ್ ಮಾಡ್ತಾನೆ ಪ್ಲಾಂಟಿಫ್ ಬಿಫೋರ್ ದ ಕಾಂಪಿಟೆಂಟ್ ಕೋರ್ಟ್ ಟು ಗೆಟ್ ಎಕ್ಸಿಕ್ಯೂಟ್ ದ ಡಿಗ್ರಿ, ಡಿಗ್ರಿ ಆಫ್ ಪೊಸೆಷನ್. ಇಲ್ಲೇ ನೋಡಿ, ಪ್ಲೀಸ್ ಕೀಪ್ ಇಟ್ ಇನ್ ಮೈಂಡ್, ಪ್ಲಾಂಟಿಫ್ ಮೇಕ್ಸ್ ದ ಡಿಪೆಂಡೆಂಟ್ ಆಫ್ ದ ಸೂಟ್ ಆಸ್ ಅ ಜೆ ಡಿ ಆರ್ ನಂಬರ್ 1 ಆ್ಯಂಡ್ ಮೇಕ್ಸ್ ದ ಎಕ್ಸ್ ಆಸ್ ಅ ಜೆ ಡಿ ಆರ್ ನಂಬರ್ 2 ಓಕೆ. ಆರ್ ಹಿ ಮೇ ನೆಗ್ಲೆಕ್ಟ್ ಆರ್ ಹಿ ಮೇ ಒಮಿಟ್, ಹಿ ಮೇ ಒಮಿಟ್ ದಿ ಡಿಪೆಂಡೆಂಟ್. ಹಿ ಡಸ್ ನಾಟ್ ಚೂಸ್ ಟು ಮೇಕ್ ದ ಡಿಪೆಂಡೆಂಟ್ ಆಸ್ ಜೆ ಡಿ ಆರ್, ಹಿ ಮೇ ಡೈರೆಕ್ಟ್ಲಿ ಮೇಕ್ ದ ಎಕ್ಸ್ ಪರ್ಚೇಜರ್ ಪೆಂಡೆಂಟ್ಲಿ ಆಸ್ ದ ಜೆ ಡಿ ಆರ್ ಆಫ್ ದ ಪಿಟಿಷನ್. ಹೋಪ್ ಯು ಅಂಡರ್ಸ್ಟ್ಯಾಂಡ್. ಇಲ್ಲೇ ಆ ಡಿಕ್ರಿಯನ್ನು ಎಕ್ಸಿಕ್ಯೂಟ್ ಮಾಡ್ಕೊಳ್ಳುವ ಉದ್ದೇಶದಿಂದ ಪ್ಲಾಂಟಿಫ್ ಏನು ಮಾಡ್ತಾನೆ, ಎಕ್ಸಿಕ್ಯೂಷನ್ ಪಿಟಿಷನ್ ಅನ್ನು ಹಚ್ತಾನೆ ಕೋರ್ಟ್ಗೆ ಟು ಗೆಟ್ ದ ಪೊಸೆಷನ್ ಆಫ್ ದ ಪ್ರಾಪರ್ಟಿ ಅಗೇನ್ಸ್ಟ್ ದ ಡಿಪೆಂಡೆಂಟ್. ಅಲ್ಲೇ ಎರಡು ಅವಕಾಶಗಳು ಪ್ಲಾಂಟಿಫಿನ್ಗೆ ಅದಾವು. ಅವ ಆ ಡಿಪೆಂಡೆಂಟನ್ನು ಜೆ ಡಿ ಆರ್ 1 ಅಂತ ಮಾಡ್ಬೋದು, ಮತ್ತು ಆ ಪರ್ಚೇಜರ್ ಪೆಂಡೆಂಟ್ಲಿಟ್ ಏನಿದ್ನಲ್ಲ ಎಕ್ಸ್ ಅವನನ್ನು ಜೆ ಡಿ ಆರ್ 2 ಆಗಿ ಮಾಡ್ಬೋದು, ಅಥವಾ ಸಮ್ ಟೈಮ್ಸ್ ಹಿ ಮೇ ನಾಟ್ ಮೇಕ್ ದ ಡಿಪೆಂಡೆಂಟ್ ಆಸ್ ಜೆ ಡಿ ಆರ್, ಹಿ ಮೇ ಡೈರೆಕ್ಟ್ಲಿ ಮೇಕ್ ದ ಎಕ್ಸ್ ಪರ್ಚೇಜರ್ ಪೆಂಡೆಂಟ್ಲಿಟ್ ಆಸ್ ದ ಸೋಲ್ ಜೆ ಡಿ ಆರ್ ಆಫ್ ದ ಪಿಟಿಷನ್. ಇಲ್ಲೇ ನೀವು ಆಗಲೇ ನಾನು ಹೇಳಿದ ಪ್ರಿನ್ಸಿಪಲ್ ನೆನಪು ಮಾಡಿಕೊಂಡು ಕ್ವಶನ್ ರೈಸ್ ಮಾಡ್ಬೋದು. ಸರ್, ವೆನ್ ಎಕ್ಸ್ ಇಸ್ ನಾಟ್ ಪಾರ್ಟಿ ಟು ದ ಸೂಟ್, ಎಕ್ಸ್ ಪಾರ್ಟಿನೇ ಇರಲಿಲ್ಲ ಸೂಟ್ಗೆ, ಹಾಗಿದ್ದಾಗ ನೇರವಾಗಿ ಅವನ ಮೇಲೆ ಎಕ್ಸಿಕ್ಯೂಷನ್ ಪಿಟಿಷನ್ನ ಹೇಗೆ ಹಚ್ಚಕ್ಕೆ ಬರುತ್ತೆ? ಹೌ ಪ್ಲಾಂಟಿಫ್ ಕ್ಯಾನ್ ಫೈಲ್ ಎಕ್ಸಿಕ್ಯೂಷನ್ ಪಿಟಿಷನ್ ಅಗೇನ್ಸ್ಟ್ ಎಕ್ಸ್ ಹೂ ಇಸ್ ನಾಟ್ ಪಾರ್ಟಿ ಟು ದ ಸೂಟ್? ಹೌ ಕ್ಯಾನ್ ಎಕ್ಸ್ ಬಿ ಮೇಡ್ ಆಸ್ ಜೆ ಡಿ ಆರ್? ಹೌ ಕ್ಯಾನ್ ಹಿ ಬಿ ಟೈಟಲ್ಡ್ ಆಸ್ ಅ ಜಜ್ಮೆಂಟ್ ಡೆಟರ್ ವೆನ್ ಹಿ ಇಸ್ ನಾಟ್ ಪಾರ್ಟಿ ಟು ದ ಸೂಟ್? ಅಟ್ ದ ಸೇಮ್ ಟೈಮ್ ಐ ಟೋಲ್ಡ್ ಯು, ಪ್ಲೀಸ್ ರಿಮೆಂಬರ್ ದಟ್ ದೋ ಹಿ ಇಸ್ ನಾಟ್ ಪಾರ್ಟಿ ಟು ದ ಸೂಟ್, ದ ಡಿಗ್ರಿ ಬೈಂಡ್ಸ್ ದ ಪೆಂಡೆಂಟ್ಲಿ ಪರ್ಚೇಸರ್. ದಿಸ್ ಈಸ್ ದ ಎಕ್ಸೆಪ್ಷನ್ ಟು ದ ನ್ಯಾಚುರಲ್ ರೂಲ್ ಆಫ್ ದಟ್ ಪ್ರಿನ್ಸಿಪಲ್. ದ ಡಿಗ್ರಿ ನಾರ್ಮಲಿ ಬೈಂಡ್ಸ್ ದ ಓನ್ಲಿ ಪಾರ್ಟಿ ಟು ದ ಸೂಟ್. ಹಿಯರ್ ಇನ್ ದೋ ದ ಪರ್ಚೇಜ್ ಪೆಂಡೆಂಟ್ಲಿ ಪರ್ಚೇಜರ್ ಇಸ್ ನಾಟ್ ಪಾರ್ಟಿ ಟು ದ ಸೂಟ್, the decree binds him, therefore the plaintiff is always entitled to initiate the execution proceedings against the pendent lit purchaser. Okay, adukoskara avan party iruva avashyakate illa, adakke ep atho execution petition is very well maintainable against the purchaser pendent lit. ille avanu ee naav thondanta example olaga ಪೊಸೆಷನ್ ಕೇಳೋದಕ್ಕೋಸ್ಕರ ಎಕ್ಸಿಕ್ಯೂಷನ್ ಅನ್ನ ಪ್ಲೆಂಟಿಫು
ಆ ಪರ್ಚೇಜರ್ ಮೇಲೆ ಎಕ್ಸ್ ಅನ್ನ ಮೇಲೆ ನೇರವಾಗಿ ಫೈಲ್ ಮಾಡಬಹುದು. ಆ ಸಂದರ್ಭದೊಳಗ ಬೀಯಿಂಗ್ ಜೆ ಡಿ ಆರ್ ಆಫ್ ದ ಪಿಟಿಷನ್ ಎಕ್ಸ್ ಕೆನಾಟ್ ಟೇಕ್ ಡಿಫೆನ್ಸ್ ದಟ್ ಹಿ ಇಸ್ ನಾಟ್ ಪಾರ್ಟಿ ಟು ದ ಸೂಟ್ ಹಿ ವಾಸ್ ನಾಟ್ ಪಾರ್ಟಿ ಟು ದ ಸೂಟ್ ಅನ್ನುವ ಒಂದು ಡಿಫೆನ್ಸ್ ಅನ್ನ ಎಕ್ಸ್ ತಗೊಳಕ ಬರಲ್ಲ ಬಿಕಾಸ್ ಇಟ್ ಈಸ್ ಬಾರ್ಡ್ ಹಿ ಇಸ್ ಬಾರ್ಡ್ ಟು ಟೇಕ್ ಸಚ್ ಡಿಫೆನ್ಸ್ ಬಿಕಾಸ್ ಪ್ಲೆಂಟಿಫ್ ಇಸ್ ಟೇಕಿಂಗ್ ಶೆಲ್ಟರ್ ಅಂಡರ್ ಸೆಕ್ಷನ್ 52 ಆಫ್ ದಿ ಟ್ರಾನ್ಸ್ಫರ್ ಆಫ್ ಪ್ರಾಪರ್ಟಿ ಆಕ್ಟ್ ಓಕೆ ಸೊ ಬೀಯಿಂಗ್ ಎಕ್ಸಿಕ್ಯೂಟಿವ್ ಕೋರ್ಟ್ ಎಕ್ಸಿಕ್ಯೂಟಿವ್ ಕೋರ್ಟ್ ಕೆನಾಟ್ ಗೋ ಬಿಹೈಂಡ್ ದ ಡಿಗ್ರಿ ಇಲ್ಲೇ ಆ ಎಕ್ಸ್ ತಾನು ಬಂದ್ಬಿಟ್ಟು ನಾನು ಈಗ ಬೊನಾಫೈಡ್ ಪರ್ಚೇಜರ್ ಇದ್ದೀನಿ ನಾನು ನನ್ನನ್ನು ಪ್ಲೆಂಟಿಫ್ ಸೂಟ್ ಒಳಗೆ ಪಾರ್ಟಿನ ಮಾಡಿಲ್ಲ ದೋ ಐ ಆಮ್ ದ ಪರ್ಚೇಜರ್ ಪೆಂಡೆಂಟ್ಲಿಟ್ ಇದ್ರೂ ಸಹಿತ ನನ್ನ ನಾವು ಪಾರ್ಟಿ ಮಾಡಬೇಕಾಗಿತ್ತು ಅವ್ನು ಪಾರ್ಟಿ ಮಾಡಿಲ್ಲ ಅಂದಕ್ಕೆ ಅಂದ್ರೆ ಮಾಡದೇ ಇರೋ ಕಾರಣಕ್ಕೆ ನನಗೆ ಈ ಡಿಗ್ರಿ ಬೈಂಡ್ ಆಗೋದಿಲ್ಲ ಸೊ ನನ್ನ ವಿರುದ್ಧ ಇದನ್ನ ಎಕ್ಸಿಕ್ಯೂಟ್ ಮಾಡಕ್ ಬರಲ್ಲ ಅನ್ನೋ ಡಿಫೆನ್ಸ್ ಅನ್ನ ಎಕ್ಸ್ ತಗೊಳಕ ಬರಲ್ಲ ಡಿಗ್ರಿ ಡೆಫಿನೆಟ್ಲಿ ಬೈಂಡ್ಸ್ ಇನ್ ಓಕೆ ಸೊ ಬಿಕಾಸ್ ಐ ಆಲ್ರೆಡಿ ಟೋಲ್ಡ್ ಯು ಬೈ ಪರ್ಚೇಸಿಂಗ್ ದ ಪ್ರಾಪರ್ಟಿ ವಿಚ್ ಇಸ್ ಪೆಂಡಿಂಗ್ ಫಾರ್ ದ ಲಿಟಿಗೇಷನ್ ದ ಹಿಯರ್ ಎಕ್ಸ್ ಸ್ಟೆಪ್ಡ್ ಇನ್ ಟು ದ ಶೂಸ್ ಆಫ್ ದ ಒರಿಜಿನಲ್ ಡಿಪೆಂಡೆಂಟ್ ಆಫ್ ದ ಸೂಟ್ ಸೊ ವಾಟ್ ಎವರ್ ದ ಲಯಾಬಿಲಿಟಿ ಈಸ್ ಆರ್ ಫೇಸಿಂಗ್ ವಾಟ್ ಎವರ್ ದ ಲಯಾಬಿಲಿಟೀಸ್ ಆರ್ ಫೇಸ್ಡ್ ಬೈ ದ ಒರಿಜಿನಲ್ ಡಿಪೆಂಡೆಂಟ್ ದ ಎಕ್ಸ್ ವುಡ್ ಆಲ್ಸೋ ಫೇಸ್ ದ ಸೇಮ್ ಲಯಾಬಿಲಿಟೀಸ್ ಬಿಕಾಸ್ ಹಿ ಹ್ಯಾಸ್ ಆಲ್ರೆಡಿ ಸ್ಟೆಪ್ಡ್ ಇನ್ ಟು ದ ಶೂಸ್ ಆಫ್ ದ ಒರಿಜಿನಲ್ ಡಿಪೆಂಡೆಂಟ್ ಅವನ ರಿಸ್ಕ್ ಅನ್ನ ಇವ ಪರ್ಚೇಸ್ ಮಾಡ್ಯಾನ ನಾಟ್ ಓನ್ಲಿ ದ ಪ್ರಾಪರ್ಟಿ ಹಿ ಪರ್ಚೇಸ್ ದ ವೆರಿ ರಿಸ್ಕ್ ಆಫ್ ದ ಡಿಪೆಂಡೆಂಟ್ ಆಲ್ಸೋ ಸೊ ಅಲ್ಲೇ ಸಬ್ಸ್ಟಿಟ್ಯೂಟ್ ಆಗ್ತಾನೆ ಆ ಡಿಪೆಂಡೆಂಟ್ ನ ಜಾಗದೊಳಗೆ ಡೈರೆಕ್ಟ್ ಆಗಿ ಅವ ಎಕ್ಸ್ ಅನ್ನ ನಾವು ತಂದು ಇಡಬಹುದು ಇಲ್ಲೇ ಅದಕ್ಕೋಸ್ಕರ ದ ಪ್ಲಾಂಟಿಫ್ ಇಸ್ ಆಲ್ವೇಸ್ ಅಟ್ ಲಿಬರ್ಟಿ ಟು ಮೇಕ್ ದ ಪೆಂಡೆಂಟ್ ವಿತ್ ಪರ್ಚೇಸ್ ಡೈರೆಕ್ಟ್ಲಿ ಆಸ್ ದಿ ಜೆ ಡಿ ಆರ್ ಓಕೆ ಈ ಒಂದು ಅಪಾರ್ಚುನಿಟಿ ಪ್ಲೆಂಟಿಫ್ಗೆ ಇರೋದ್ರಿಂದ ನಾನು ಮತ್ತೆ ಮತ್ತೆ ಅವಾಗ ಮೇಲಿನ ಮೇಲೆ ಹೇಳ್ತಾ ಇರ್ತೀನಿ ಈ ಒಂದು ಕೋರ್ಟ್ಸ್ ಒಳಗೂ ಸಹಿತ ಪ್ಲೆಂಟಿಫ್ ನೀಡ್ ನಾಟ್ ಅಪ್ರೋಚ್ ದ ಕೋರ್ಟ್ ವಿತ್ ಅಪ್ಲಿಕೇಶನ್ ಅಂಡರ್ ಆರ್ಡರ್ 1-10 ಆಫ್ ಸಿ ಪಿ ಸಿ ಸೀಕಿಂಗ್ ದ ಕೋರ್ಟ್ ಟು ಇಂಪ್ಲೀಡ್ ದ ಪೆಂಡೆಂಟ್ ಲೀಟ್ ಆಸ್ ಅ ಪಾರ್ಟಿ ಟು ದ ಸೂಟ್ ಓಕೆ ಅದಕ್ಕೆ ಇನ್ನೂ ಕೆಲವು ಉದಾಹರಣೆಗಳನ್ನು ಕೊಟ್ಟು ಸಹಿತ ನಾನು ಹೇಳಿದ್ದಿದೆ ಏನಂತೇಳಿ ನೋಡಿ ನೀವು ಸಾಮಾನ್ಯವಾಗಿ ಏನ್ ಮಾಡ್ತೀವಿ ನಾವು ರಶ್ ಆಫ್ ವರ್ಕ್ ಒಳಗೆ ಪರ್ಚೇಜರ್ ನೀವು ಐ ಹಾಕಿದ ತಕ್ಷಣ ವಿ ಯೂಸ್ ಟು ಸೆಂಡ್ ನೋಟಿಸ್ ಆನ್ ದ ಐ ಎ ಟು ದ ಪ್ರಪೋಸ್ಡ್ ಡಿಪೆಂಡೆಂಟ್ ಹೂ ಇಸ್ ದ ಪರ್ಚೇಜರ್ ಪೆಂಡೆಂಟ್ ಲಿ ಡೆಫಿನೆಟ್ಲಿ 99.99 ಕೇಸಸ್ ಯು ವಿಲ್ ನಾಟ್ ಅಪಿಯರ್ ಥ್ರೂ ದ ಕೌನ್ಸಲ್ ಅಂಡ್ ಕಾಂಟೆಸ್ಟ್ ದಟ್ ಐ ಎ ಇನ್ ಅದರ್ ವರ್ಡ್ಸ್ ಅವ ಅಪಿಯರ್ ಆದರೂ ಸಹಿತ ಅದನ್ನ ಕಾಂಟೆಸ್ಟ್ ಮಾಡಲ್ಲ ಯಾಕಂದ್ರೆ ನೀವಾಗೆ ಅವನಿಗೆ ರೆಕಾರ್ಡ್ ಬಾ ಅಂತ ಇನ್ವೈಟ್ ಮಾಡಬೇಕಾರೆ ಹಿ ಡಸ್ ನಾಟ್ ವಾಂಟ್ ಟು ಲೂಸ್ ದಟ್ ಅಪಾರ್ಚುನಿಟಿ ಹಿ ವಿಲ್ ಡೆಫಿನೆಟ್ಲಿ ಹ್ಯಾಪಿಲಿ ಹಿ ವಿಲ್ ಅಗ್ರಿ ಟು ಕಮ್ ಆನ್ ರೆಕಾರ್ಡ್ ಓಕೆ ಸೊ ಏನಾಗುತ್ತೆ ಅವ್ ಕಾಂಟೆಸ್ಟ್ ಮಾಡಲ್ಲ ಅಂದ ಮಾತ್ರಕ್ಕೆ ಸಾಮಾನ್ಯವಾಗಿ ಕೋರ್ಟ್ಗಳು ಏನ್ ಮಾಡ್ತೀವಿ ಐ ಅಲೋ ಮಾಡ್ತೀವಿ ನೀನಾಗೆ ಅವ್ನು ಕರಿತಾ ಇದೀಯಾ ಅಂತೇಳಿ ಐ ಹುದ್ದೆ ಅಲೋಡ್ ಐ ಅಲೋ ಆದ್ಮೇಲೆ ಏನಾಗುತ್ತೆ ಆಕ್ಚುವಲ್ ಎಲ್ಲ ಪ್ರೊಸೀಡ್ ಎಲ್ಲ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ ಪ್ಲೆಂಟಿಫ್ ಯಾವಾಗ ಗೊತ್ತಾ ಐ ಅಲೋ ಆದ್ಮೇಲೆ ಓಕೆ ಐ ಅಲೋ ಆದ್ಮೇಲೆ ಪ್ಲೆಂಟಿಫ್ ಹ್ಯಾಸ್ ಟು ಇಂಪ್ಲೀಡ್ ದ ಪರ್ಚೇಜರ್ ಪೆಂಡೆಂಟ್ ಲಿಟ್ ಆಸ್ ದ ಡಿಪೆಂಡೆಂಟ್ ಆಫ್ ದ ಸೂಟ್ ಡಿಪೆಂಡೆಂಟ್ ನಂಬರ್ 2 ಅಥವಾ 3 ವಾಟ್ ಎವರ್ ಇಟ್ ಮೇ ಬಿ ಹಿ ಹ್ಯಾಸ್ ಟು ಇಂಪ್ಲೀಡ್ ಇಮ್ ಒಂದ್ಸಲ ನೀವು ಇಂಪ್ಲೀಡ್ ಮಾಡಿದ್ಮೇಲೆ ಯು ಹ್ಯಾವ್ ಟು ಗೆಟ್ ಅಮೆಂಡ್ ದ ಪ್ಲೇಂಟ್ ಟು ದಟ್ ಎಕ್ಸ್ಟೆಂಟ್ ಯು ಹ್ಯಾವ್ ಟು ಗೆಟ್ ಅಮೆಂಡ್ ದ ಪ್ಲೇಂಟ್ ಆಫ್ಟರ್ ಅಮೆಂಡಿಂಗ್ ದ ಪ್ಲೇಂಟ್ After including him as the party to the suit, you have to summon him to appear in the suit. Once again, you have to summon him. Because previously you sent only notice on the IA. Now you have to send him the suit summons. He will appear as the defendant number so and so. Once you made him as a defendant of the suit, you have to give him every opportunity to contest the suit. That means 30 days mandatory or statutory period. You have to give him to file written statement. You cannot curtail his right. So 30 days or 1 month, your suit. Hoitu malakotalle 30 days. Suit proceedings held up. 30 days are mele. 30 days olaga normally yaru hakalla. In 60 days expressive period period adnu ava as of right claim madkotana. Atho aya akon bartana. Hige 2-3 months lapse agutte on WS act. ರಿಟರ್ನ್ ಸ್ಟೇಟ್ಮೆಂಟ್ ಹಾಕಿ 3 months ಹೋಯ್ತು ಅವ ರಿಟರ್ನ್ ಸ್ಟೇಟ್ಮೆಂಟ್ ಹಾಕಿದ ಮೇಲೆ ಇಶ್ಯೂಸ್ ಮೇ ಬಿ ರೀಕ್ಯಾಸ್ಟ್ ಆಗುವ ಸಂದರ್ಭ ಪಾಸಿಬಿಲಿಟಿ ಇರ್ತಾವ
ಒನ್ಸ್ ರೀಕ್ಯಾಸ್ಟ್ ಆಗಲಿ ಆಗದೆ ಇರಲಿ ರಿಟರ್ನ್ ಸ್ಟೇಟ್ಮೆಂಟ್ ಹಾಕಿದ ನನಗೆ ಅವನಿಗೆ ಟ್ರಯಲ್ಗೆ ಎಲ್ಲ ಅವಕಾಶವನ್ನು ಕೊಡಬೇಕು. ಸೂಟ್ ಆಲ್ರೆಡಿ ಆರ್ಗ್ಯುಮೆಂಟ್ ಸ್ಟೇಜ್ ಹೋಗಿರ್ಬೋದು, ಸೂಟ್ ಆಲ್ರೆಡಿ ಎವಿಡೆನ್ಸು ಟ್ರಯಲ್ ಬಿಗಿನ್ ಆಗಿ ಅರ್ಧ ಟ್ರಯಲ್ ಆಗಿರ್ಬೋದು, ವಾಟ್ ಎವರ್ ದ ಪ್ರೊಸೀಡಿಂಗ್ ಇಟ್ ಮೇ ಬಿ, ಪ್ರೊಸೀಡಿಂಗ್ಸ್ ಇಟ್ ಮೇ ಬಿ, ಯು ಹ್ಯಾವ್ ಟು ಗೋ ಬ್ಯಾಕ್ ಒನ್ಸ್ ಅಗೇನ್ ಫ್ರಮ್ ದ ಡಿ ಫಾರ್ ದ ಡಿ ನೋ ಟ್ರಯಲ್ ಫಾರ್ ದ ಡಿ ನೋ ಟ್ರಯಲ್ ಯು ಹ್ಯಾವ್ ಟು ಗೋ ಬ್ಯಾಕ್ ಫಾರ್ ದ ಡಿ ನೋ ಟ್ರಯಲ್ ಹೊಸದಾಗಿ ಎಲ್ಲ ಟ್ರಯಲ್ ಅನ್ನು ಮಾಡಬೇಕಾಗುತ್ತೆ. ಹೌದಾ, ಇದೆಲ್ಲ ಬೇಕಾಗಿತ್ತ ಪ್ಲಾಂಟಿಫ್ಗೆ? ವಾಸ್ ಇಟ್ ನೆಸೆಸರಿ ಫಾರ್ ದ ಪ್ಲಾಂಟಿಫ್ ಟು ಇನ್ವೈಟ್ ಹಿಮ್ಸೆಲ್ಫ್ ದ ಪೆಂಡೆಂಟ್ಲಿ ಪರ್ಚೇಜರ್ ಬೈ ಲೈಯಿಂಗ್ ಎ ರೆಡ್ ಕಾರ್ಪೆಟ್ ಆ್ಯಂಡ್ ವೆಲ್ಕಮಿಂಗ್ ಹಿಮ್ ಕಮ್ ಆ್ಯಂಡ್ ಬಿ ಆಸ್ ಅ ಪಾರ್ಟಿ ಟು ದ ಸೂಟ್ ಅನ್ನುವ ಅವಶ್ಯಕತೆ ಪ್ಲಾಂಟಿಫ್ನಿಗಿತ್ತ? ನೋ, ಹಿ ವಾಸ್ ನೆವರ್ ಬೀನ್ ಅಂಡರ್ ಎನಿ ಆಬ್ಲಿಗೇಷನ್ ಟು ಇನ್ವೈಟ್ ದ ಪೆಂಡೆಂಟ್ಲಿ ಪರ್ಚೇಜರ್ ಆಸ್ ಅ ಪಾರ್ಟಿ ಟು ದ ಸೂಟ್, ಬಟ್ ಹಿ ಹಿಮ್ಸೆಲ್ಫ್ ಇನ್ವೈಟೆಡ್ ವಾಲಂಟರ್ಲಿ. ದಟ್ಸ್ ವೈ ಹಿ ಈಸ್ ದ ರೂಟ್ ಕಾಸ್ ಫಾರ್ ದಿ ನೋ ಟ್ರಯಲ್. ಮತ್ತೆಲ್ಲ ಎ ಬಿ ಸಿ ಡಿ ಹೊಸದಾಗಿ ಕ್ರಾಸು ಚೀಫು ಎಲ್ಲ. ಓಕೆ, ಇಟ್ ಹ್ಯಾಪನ್ಸ್. ಸೊ ಯಾರಾದರೂ ಮಿಸ್ಚೀಫ್ ಡಿಪೆಂಡೆಂಟ್ ಇದ್ದ ಅಂದರೆ ಏನು ಮಾಡ್ತಾನೆ? ಸಪೋಸ್ ಹಿ ಕುಡ್ ಪ್ರೆಡಿಕ್ಟ್ ಹಿಸ್ ರಿಸಲ್ಟ್ ಆಫ್ ದ ಸೂಟ್ ಅಂತ ಇದ್ದಾಗ, ಜಸ್ಟ್ ಐ ಆಮ್ ಟೆಲಿಂಗ್ ಆಫ್ ದ ರೆಕಾರ್ಡ್ ಆನ್ ದ ಪ್ರಾಕ್ಟಿಕಲ್ ಸೈಡ್, ಏನಾಗುತ್ತೆ ಅಂದರೆ ಡ್ರ್ಯಾಗ್ ಮಾಡೋ ಇಂಟೆನ್ಷನ್ನೇ ಇತ್ತು ಅಂದರೆ ಸೂಟನ್ನು ಡಿಪೆಂಡೆಂಟು ಎಕ್ಸನಿಗೆ ಮಾಡ್ದ, ಎಕ್ಸು ಅದನ್ನು ಆರ್ಗ್ಯುಮೆಂಟ್ವರೆಗೂ ಮತ್ತೆ ನಡೆಸ್ತಾನೆ ಕೇಸ್ನ. ಆಫ್ಟರ್ ಎವಿಡೆನ್ಸ್ ಎಲ್ಲ ಆದಮೇಲೆ ಆರ್ಗ್ಯುಮೆಂಟ್ ಸ್ಟೇಜ್ ಹೋದ್ಮೇಲೆ ಎಕ್ಸು ಜಡ್ಗೆ ಮಾರ್ತಾನೆ ಮತ್ತು ಸೂಟ್ನ, ಸೂಟ್ ಪ್ರಾಪರ್ಟಿನ. ದ ಸೇಮ್ ಪ್ರಿನ್ಸಿಪಲ್ ಅಥವಾ ಲಾಜಿಕ್ಕು ಪ್ಲೆಂಟಿಫ್ ಅಪ್ಲೈ ಮಾಡ್ತಾನೆ. ಮತ್ತೆ ಈಗ ಯಾರನ್ನ ಇನ್ವೈಟ್ ಮಾಡ್ಬೇಕಮ್ಮ ಪಾಪ? ಮತ್ತೆ ಜಡ್ಡನ್ನು ಇನ್ವೈಟ್ ಮಾಡಬೇಕು. ಹಿ ಹ್ಯಾಸ್ ಟು ಮೇಕ್ ಹಿಮ್ ಆಸ್ ಅ ಪಾರ್ಟಿ ಟು ದ ಸೂಟ್ ಸಬ್ಸಿಕ್ವೆಂಟ್ ಪರ್ಚೇಜರು. ಅವನಿಗೆ ಮತ್ತೆ ಮತ್ತೊಮ್ಮೆ ಅವಕಾಶ, ಮತ್ತೆ ಡಿ ನೋ ಟ್ರಯಲ್ ಇಶ್ಯೂಸು ಡಬ್ಲ್ಯೂ ಎಸ್ಸು. ಮತ್ತೆ ಇನ್ನೇನು ಮತ್ತೆ ಮುಗಿತಾ ಬಂತು ಅಂದಾಗ ಜಡ್ಡು ಮತ್ತೊಬ್ಬನಿಗೆ ಮಾರಾಟ ವಾಯಿಗೆ ಮಾರಾಟ ಮಾಡ್ತಾನೆ. ಅಗೇನ್ ಯು ಹ್ಯಾವ್ ಟು ಇನ್ಕ್ಲೀಡ್ ದ ವೈ ಆಸ್ ದ ಪಾರ್ಟಿ ಟು ದ ಸೂಟ್. ನೆವರ್ ಎಂಡಿಂಗ್ ದಿಸ್ ಪ್ರೊಸೆಸ್ ವುಡ್ ಬಿ ನೆವರ್ ಎಂಡಿಂಗ್. ಯು ಜಸ್ಟ್ ಇಮ್ಯಾಜಿನ್ ಇಫ್ ಸೆಕ್ಷನ್ 52 ಆಫ್ ದಿ ಟಿ ಪಿ ಆಕ್ಟ್ ವಾಸ್ ನಾಟ್ ದೇರ್. ಅಲ್ಲಿ ಇರದೇ ಇದ್ದಿದ್ದಾಗ ಏನಾಗ್ತಾ ಇತ್ತು ಪರಿಸ್ಥಿತಿ? ಕುಡ್ ಯು ಇಮ್ಯಾಜಿನ್ ಕನ್ಕ್ಲೂಜಿವ್ ಎಂಡ್ ಆಫ್ ದ ಸೂಟ್? ನೋ. ಇಫ್ ದ ಡಿಫೆಂಡೆಂಟ್ ವಾಂಟ್ಸ್, ಡೆಫಿನೆಟ್ಲಿ ಯು ಕುಡ್ ಹ್ಯಾವ್ ಡ್ರ್ಯಾಗ್ ದ ಮ್ಯಾಟರ್ ಲೈಕ್ ಎನಿಥಿಂಗ್. ಯು ಕುಡ್ ಹ್ಯಾವ್ ಕಮಿಟ್ ಯು ಕುಡ್ ಹ್ಯಾವ್ ಕಮಿಟೆಡ್ ದ ಮಿಸ್ಚೀಫ್ ಇಫ್ ಹಿ ಆಂಟಿಸಿಪೇಟ್ಸ್ ಹಿಸ್ ಡಿಫೀಟ್ ಇನ್ ದ ಸೂಟ್. ಹಿ ಗೋಸ್ ಆನ್ ಸೆಲ್ಲಿಂಗ್ ಅಲಿನೇಟಿಂಗ್ ದ ಪ್ರಾಪರ್ಟೀಸ್. ಇಫ್ ದ ಪ್ಲಾಂಟಿಫ್ ಇಸ್ ಮೇ ಆಬ್ಲಿಗೇಟ್ ಇಫ್ ದ ಪ್ಲಾಂಟಿಫ್ ಇಸ್ ಅಂಡರ್ ಆಬ್ಲಿಗೇಷನ್ ಟು ಮೇಕ್ ಸಬ್ಸಿಕ್ವೆಂಟ್ ಪರ್ಚೇಜರ್ಸ್ ಆಸ್ ಪಾರ್ಟಿ ಟು ದ ಸೂಟ್ ಅನ್ನೋ ಆಬ್ಲಿಗೇಷನ್ ಪ್ಲಾಂಟಿಫ್ ಮೇಲೆ ಇದ್ದಿದ್ದೇ ಆಗಿದ್ರೆ, ಸೆಕ್ಷನ್ 52 ಇರದೇ ಹೋಗಿದ್ರೆ ಯಾವ ಸೂಟು ಕನ್ಕ್ಲೂಷನ್ಗೆ ಬರ್ತಾ ಇರಲಿಲ್ಲ, ಹಾಗೆ ಹೋಗ್ತಾ ಇರ್ತಿತ್ತು ಅದು. ಇನಿಷಿಯಲಿ ಒಬ್ಬ ಡಿಪೆಂಡೆಂಟ್ ಇದ್ರೆ ಒಂದು 100 ಮಂದಿಗೆ ಸೇಲ್ ಆಗಿತ್ತು ಅಂದ್ರೆ, ಸೇಲ್ ಆಗ್ತಾ ಹೋಯ್ತು ಅಂದ್ರೆ, ಆ 100 ಮಂದಿಗೂ ನೀವು ಕರೆದು 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 ಪಾರ್ಟಿ ಮಾಡ್ತಾ ಹೋಗಬೇಕಾಗಿತ್ತು. ಅದಕ್ಕೋಸ್ಕರ ಡೋಂಟ್ ರಶ್ ಟು ದ ಕೋರ್ಟ್ ವೆನ್ ಯು ಆರ್ ರೆಪ್ರೆಸೆಂಟಿಂಗ್ ದ ಪ್ಲಾಂಟಿಫ್. ಡೋಂಟ್ ಗೋ ಟು ದ ಕೋರ್ಟ್ ಸೀಕಿಂಗ್ ಟು ಇಂಪ್ಲೀಡ್ ದ ಸಬ್ಸಿಕ್ವೆಂಟ್ ಪರ್ಚೇಜರ್ ಆಸ್ ಪಾರ್ಟಿ ಟು ದ ಸೂಟ್. ಯು ಸಿಂಪ್ಲಿ ನೆಗ್ಲೆಕ್ಟ್ ಹಿಮ್. ಓಕೆ, ಇಫ್ ಹಿ ಹಿಮ್ಸೆಲ್ಫ್ ವಾಂಟ್ಸ್, ಲೆಟ್ ಹಿಮ್ ಕಮ್ ಟು ದ ಕೋರ್ಟ್ ಅಂಡ್ ಕನ್ವಿನ್ಸ್ ದ ಕೋರ್ಟ್ ದಟ್ ಹೌ ಈಸ್ ಪ್ರಾಪರ್ ಪಾರ್ಟಿ ಟು ದ ಸೂಟ್. ಅವನ ಮ್ಯಾಗ ಬರ್ಡನ್ ಬಿಡಿ. ಬೀಯಿಂಗ್ ಅ ಪ್ಲಾಂಟಿಫ್ ಯು ಕೆನಾಟ್ ಅಪ್ರೋಚ್ ದ ಕೋರ್ಟ್ ಫಾರ್ ಇಂಪ್ಲೀಡ್ ಆಫ್ ದಿ ಪರ್ಚೇಜರ್ ಪೆಂಡೆಂಟ್ ಲಿಟ್. ಓಕೆ, ಸೊ ದಿಸ್ ಈಸ್ ದ ಲಾಜಿಕ್ ಬಿಹೈಂಡ್, ದಿಸ್ ಈಸ್ ದ ಆಬ್ಜೆಕ್ಟ್ ಬಿಹೈಂಡ್ ಎನಾಕ್ಟ್ಮೆಂಟ್ ಆಫ್ ದಿಸ್ ಪ್ರೊವಿಷನ್ ಆಫ್ ಲಾ. ಈ ಪ್ರೊವಿಷನ್ ಆಫ್ ಲಾ ಇರದೇ ಇದ್ದಿದ್ರೆ ಡಿಪೆಂಡೆಂಟ್ ಸಾಕಷ್ಟು ಮಿಸ್ಚೀಫ್ ಮಾಡ್ಬೋದಿತ್ತು. ಆ ಯಾವುದೇ ಒಂದು ಸೂಟನ್ನು ಒಂದು ಎಂಡ್ ಮಾಡದೇ ಇರೋ ಹಾಗೆ ಆತ ನೋಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತಾ ಇತ್ತು. ಅದಾಗಬಾರ್ದು ಅನ್ನೋ ಒಂದೇ ಉದ್ದೇಶಕ್ಕೆ ಈ ಪ್ರೊವಿಷನ್ ಅನ್ನು ಮಾಡಿದ್ದಾರೆ. ಈಗ ಅರ್ಥ ಆಯ್ತಾ? ಚಿಕ್ಕ ಅತ್ಯಂತ ಸಣ್ಣ ಪ್ರೊವಿಷನ್ ಇದ್ರೂ ಸಹಿತ ಎಷ್ಟೊಂದು ವೈಟಲ್ ರೋಲ್, ಎಷ್ಟೊಂದು ಇಂಪಾರ್ಟೆಂಟ್ ರೋಲ್ ಈ ಪ್ರೊವಿಷನ್ ರೋಲ್ ಮಾಡ್ತಾ ಇದೆ ಅನ್ನೋದನ್ನ ನಮ್ಗೆ ಈಗ. ನೆಕ್ಸ್ಟ್ ಇನ್ನ ಡೈರೆಕ್ಟ್ ಆಗಿ ಅವನನ್ನ ಜೆ ಡಿ ಆರ್ ಮಾಡಬಹುದು ಅಂತ ನಾನು ಹೇಳಿದೆ ಈಗ. ಸೊ ಆ ಅಪರ್ಚುನಿಟಿ ಪ್ಲಾಂಟಿಫ್ ಇದ್ದಾಗ ಅವನನ್ನು ಆ ಅವಕಾಶವನ್ನು ಪ್ಲಾಂಟಿಫ್ ಬಳಸ್ಕೋಬಹುದು ಯಾವತ್ತು. ಇನ್ನ ಡಿಪೆಂಡೆಂಟ್ ಆಗಿ ಅವನಾಗೆ ರೆಕಾರ್ಡ್ ಮೇಲೆ ಬರೋ ಒಂದು ಆ್ಯಂಗಲ್ ಹೇಳಿದೆ,
by applying Order 22 Rule 10 of Code of Civil Procedure, the pendant lien purchaser may approach the court to consider his grievance and allow him to come on record and to defend his case, because his vendor, who is the original defendant of the suit, is not contesting the suit on the defense mele. Atha court convince madide adre, by considering his substantive right over the purchased property, court may allow him to come on record, though not as necessary party but as proper party, allow madabodu. Aa riti record me bandanta purchaser pendant litto alle aatanige limited defense ge avakasha ide. Please bear it in mind. Avanu banda sandarbhadolaga by applying rule 10 of order 22, he is implicated as representative in capacity of the original defendant. He is, in other words, he is simply substitute, he has been substituted in the place of the original defendant. That's why he has a limited scope to take defense, which could be taken by the original defendant. Original defendant to yava defense anna tagaluva sadhyategalu possibilities go athwa avakashagalu original defendant iddu aste defense galannu matra purchaser pendant litter tagabodu hortagi adanna hortupadisi athanige defense tagoluva hakku illa. He is not entitled to. Okay, please bear it in mind. ಅದಕ್ಕೋಸ್ಕರ ಆ ಲಿಮಿಟೆಡ್ ಇರುತ್ತೆ. ಫಾರ್ ಎಕ್ಸಾಂಪಲ್, ಆಗಲೇ ತಗೊಂಡಂತ ಪಾರ್ಟಿಷನ್ ಸೂಟ್ ಅದ ಎಕ್ಸಾಂಪಲ್ ನಮಗೆ ತಗೊಂಡಾಗ, ಈಗ ನಾವೇನ್ ಮಾಡ್ತೀವಿ, ಜಾಯಿಂಟ್ ಫ್ಯಾಮಿಲಿ ಪ್ರಾಪರ್ಟಿ ಅಂತೆ ಪ್ಲಾಂಟಿಫ್ ಹಾಕೊಂಡು ಬಂದಿರ್ತಾನ ಸೂಟ್ ನ ಡಿಫೆಂಡೆಂಟ್ ನಂಬರ್ ಒನ್ ಏನಂತೇಳಿ, ಅವನ್ ಸೆಲ್ಲರ್ ಡಿಫೆಂಡೆಂಟ್ ನಂಬರ್ ಒನ್ ಏನಂತ ಡಿಫೆನ್ಸ್ ತಗೋಬಹುದಿತ್ತು, ನೋ ನೋ ಐ ಆಮ್ ದ ಅಬ್ಸಲ್ಯೂಟ್ ಓನರ್, ಇಟ್ ಇಸ್ ನಾಟ್ ದ ಜಾಯಿಂಟ್ ಫ್ಯಾಮಿಲಿ ಪ್ರಾಪರ್ಟಿ, ಇಟ್ ಈಸ್ ಮೈ ಸೆಲ್ಫ್ ಅಕ್ವೈರ್ಡ್ ಪ್ರಾಪರ್ಟಿ ಅನ್ನುವ ಒಂದು ಡಿಫೆನ್ಸ್ ತಗೊಳ್ಳೋ ಚಾನ್ಸ್ ಇತ್ತು. ಇನ್ನೊಂದು ಪಾಸಿಬಿಲಿಟಿ ಏನಿತ್ತು, yes, it is the joint family property, but I am the karta, I am the manager of the family, that's why I having privilege to sell that property for the legal necessity of the family, I sold it, and the sale consideration amount was used for the family legal necessity, that's why that is absolute sale antide a defendant, original defendant. ಈ ಎರಡು ಡಿಫೆನ್ಸ್ ಗಳನ್ನ ತಗೊಳ್ಳುವ ಸಾಧ್ಯತೆಗಳು ಇದ್ವು. ಆ ಪಾಸಿಬಿಲಿಟಿ ಅಥವಾ ಆ ಪ್ರೊಬಾಬಲ್ ಡಿಫೆನ್ಸ್ ಗಳನ್ನು ಮಾತ್ರ ಈ ಪರ್ಚೇಜರ್ ಪೆಂಡೆಂಟ್ ಇಟ್ಟ ತಗೋಬೇಕಾಗುತ್ತೆ ಹೊರತಾಗಿ ಅವುಗಳನ್ನು ಬಿಟ್ಟು ಬೇರೆ ಡಿಫೆನ್ಸ್ ಅನ್ನ ಅವನಿಗೆ ತಗೊಳ್ಳುವ ರೈಟ್ಸ್ ಇಲ್ಲ. ಅದಕ್ಕೋಸ್ಕರ ಇಲ್ಲೇ ಅವನೇನ್ ಹೇಳ್ಬೋದು, ಒರಿಜಿನಲ್ ಡಿಪೆಂಡೆಂಟ್ ಏನು ಸೆಲ್ಲರ್ ಇದ್ನಲ್ಲ ಅವನಿಗೆ ಅವನ ಅಬ್ಸಲ್ಯೂಟ್ ಪ್ರಾಪರ್ಟಿ ಆಗಿತ್ತು, ಸೆಲ್ಫ್ ಅಕ್ವೈರ್ಡ್ ಪ್ರಾಪರ್ಟಿ ಆಗಿತ್ತು, ಅದಕ್ಕೋಸ್ಕರ ನಾನು ಅದನ್ನ ಪರ್ಚೇಸ್ ಮಾಡಿದ್ದೀನಿ ಅಂತ ಪ್ರೂವ್ ಮಾಡ್ಬೋದು. ಇಲ್ಲದೆ ಹೋದ್ರೆ ಅವನು ಕರ್ತ ಆಫ್ ದ ಫ್ಯಾಮಿಲಿ ಆಗಿದ್ದ, ಮ್ಯಾನೇಜರ್ ಆಫ್ ದ ಫ್ಯಾಮಿಲಿ ಆಗಿದ್ದ, ಆ ಪ್ರಿವಿಲೇಜ್ ದಿಂದ ಫಾರ್ ದ ಲೀಗಲ್ ನೆಸೆಸಿಟಿ ಆಫ್ ದ ಫ್ಯಾಮಿಲಿಗೋಸ್ಕರ ಆತ ನನಗೆ ಅದನ್ನ ಮಾರಾಟ ಮಾಡಿರೋದ್ರಿಂದ, ಇನ್ ಅದರ್ ವರ್ಡ್ಸ್, ಐ ಟು ಐ ಮೇ ಬಿ ಕನ್ಸಿಡರ್ಡ್ ಆಸ್ ದ ಬೊನಫೈಡ್ ಪರ್ಚೇಜರ್, ಸೊ ಸೇಲ್ ಮೇ ಬಿ ಮೇಡ್ ಅಬ್ಸಲ್ಯೂಟ್ ಟು ಮೀ ಅಂತೇಳಿ ಅವನು ಡಿಫೆನ್ಸ್ ತಗೋಬಹುದು. ಇವುಗಳನ್ನ ಬಿಟ್ಟು ಅವನು ಹೆಚ್ಚಿನ ಡಿಫೆನ್ಸ್ ಅನ್ನ ತಗೊಳಕ್ಕೆ ಬರಲ್ಲ. ಹಿ ಮೇ ಸ್ಟೆಪ್ ಇನ್ ಟು ದ ಶೂಸ್ ಆಫ್ ದಿ ಬಿ ಒರಿಜಿನಲ್ ಡಿಪೆಂಡೆಂಟ್ ಅಂಡ್ ಟೇಕ್ ದಿಸ್ ಡಿಫೆನ್ಸ್. ಅದ ಆ ಡಿಪೆಂಡೆಂಟ್ ಮ್ಯಾಗ ಏನ್ ಬರ್ಡನ್ ಇತ್ತು ಅದನ್ನ ಅವನ ಜಾಗ ಒಳಗೆ ನಿಂತು ಈ ಮಾ ಪ್ರೂವ್ ಮಾಡ್ಬೇಕಾಗುತ್ತೆ. ಇಟ್ಸ್ ವೆರಿ ಹಾರ್ಡ್ ಟು ಪ್ರೂವ್, ಓಕೆ, ಬಿಕಾಸ್ ಹಿ ಡಸ್ ನಾಟ್ ಹ್ಯಾವ್ ಎನಿ ಫಸ್ಟ್ ಹ್ಯಾಂಡ್ ಇನ್ಫಾರ್ಮೇಶನ್ ಅಬೌಟ್ ದ ಫ್ಯಾಮಿಲಿ, ದ ಜಾಯಿಂಟ್ ಫ್ಯಾಮಿಲಿ. Just unlike the dependent or the original dependent helps him in many of the cases. Practically yen aagto sale madid mega sale madidanta vyakti interest kalkottana dud tondirtana hog bidtana adakke fight madbekagiddara yaro original sorry purchaser pendant litte fight madbekagut anta sandarbhadol. Okay, these are the two views. One view from the angle of the plaintiff, another view from the angle of the purchaser pendant lien. Okay, so inna ivella aadmele innond prashne arise aagbodu, hagadre ille injustice aagalva purchaser pendant lien injustice aago sadhyategalu adavalla, yariki injustice, how can we expect that each man should know every detail of pendency of the suits ಅಂಡ್ ಯಾಕೆ ಕೋರ್ಟ್ನಾಗ ಯಾವ ಕೇಸ್ ಅದಾವ ಅಂತೇಳಿ ಒಬ್ಬ ಸಾಮಾನ್ಯ ವ್ಯಕ್ತಿಗೆ ಹೆಂಗೆ ಗೊತ್ತಾಗುತ್ತೆ? ಒಂದು ಪ್ರಾಪರ್ಟಿ ಪರ್ಚೇಸ್ ಮಾಡಬೇಕಾದ್ರೆ ನಾವು ಏನು ಮಾಡ್ತೀವಿ, ಯೂಶ್ವಲಿ ಯು ವಿಲ್ ಗೆಟ್ ದಿ ಎನ್ಕಮ್ ರನ್ ಸರ್ಟಿಫಿಕೇಟ್ ಫ್ರಮ್ ದ
registrar sub registrar office to check that is there any income runs on the property adu nodkolukka athwa title deed ivugalanna nodtevi so avulanna nodabodu hortagi because they are easily available for the prospective purchaser so he can verify those documents to know that whether title is clear or not but it is not easy for him to verify is there any pending case in connection with this property it's not easy a common man cannot approach court to court to find out is there any case pending in respect of a particular property it's not so easy so believing the vendor a sale maartta irthakkanta vyaktiya helikeyanne nambi ava purchase maartana after verifying the title deeds or encumbrance certificate as note bitum purchase maartta so practically speaking it is injustice to him agodala mundu decree avan viruddha adre seller viruddha adre purchaser pendent litto who in fact does not know about the pending of the suit pending of the suit iroda gurtiralla seller adu hide madirtana maraata madirtana adre kanoon olige enide andre on presumption ide avan suit court ge present aad takshana it knows to everybody ellarigu gurtide anta artha anta ee rite ide okay adakoskara the purchaser cannot take a strong defense that he was not aware of pending of the suit at the time of purchase of the property a defense weak defense agutundi okay a defense thondru saitha he cannot escape from the clutches of the section 52 of the TPA act okay adakoskara nagale helidnalli nimge TG Ashok Kumar and case olaga TG Ashok Kumar un case note maadkondru nimu Govind Ammal and another case olaga case olaga honorable apex court en maartara antandre ee ondu practical difficulty anna iga everyday purchaser face maadodanna managondu central government ge by way of suggestion alle honorable apex court gives certain directions to make a law or to amend section 52 okay making mandatory to intimate the concerned sub registrar to endorse in the concerned record of the property about the pending of the suit ओके okay. प्रॉपर्टी मैं चार्ज क्रियेट आ सब रजिस्टर ऑफिस आ प्रॉपर्टी रिकॉर्ड्स एंट्री आगत इंत बैंक मॉर्टगेज अथवा इंत चार्ज क्रियेट आगे अंत यहाँ रीति कंसर्न रिकॉर्ड आगत एंट्री आगत आवेनमती निल इनकम तक अलग गुर्त हिस्ट्री गुर्त ओ दिस टाइटल इज नॉट क्लियर दिस टाइटल इज अंडर द क्लाउड अंत गुर्त पर्चेजर अलर्ट आगे सूट पेंडिंग बे अल आ रेकॉर्ड यू मेन्शन आगोन सद्यद पर्स्थित अदरबल अपेक्स कोर्टू जजमेंट थ्रू ऐनमार दे सजेस्टेड टू द सेंट्रल गवर्नमेंट टू एनाक्ट ए ला आर टू अमेंड द पर्टिक्युलर प्रोविजन दट इज सेक्शन 52 मेकिंग अ प्रोविजन एनेबलिंग द पार्टी वन द सूट इज फाइल्ड बिफोर अ कॉम्पिटेंट कोर्ट it should be intimated to the concerned sub registrar within that jurisdiction aa intimate madid takshana sub registrar en maadbeku he should enter the suit name and the property description aa property olage irodrinda adu ide property bagge inta suit inta nature of suit inta court nalli pending ide anteli mention maadbeku ಅದರೊಳಗೆ ಮತ್ತೆ ಆ ಸೂಟ್ ಡಿಸ್ಪೋಸ್ ಆದಮೇಲೆ ಫೈನಲ್ ಡಿಸ್ಪೋಸ್ ಆದಮೇಲೆ ಅದನ್ನ ರಿಮೂವ್ ಮಾಡಬೇಕು ಈ ಒಂದು ಪ್ರಾವಿಷನ್ ಅನ್ನು ಮಾಡ್ರಿ ಅಮೆಂಡ್ಮೆಂಟ್ ಮಾಡ್ರಿ ಅಂತ ಹೇಳಿ ಸಜೆಷನ್ ಕೊಡಲಾಗಿದೆ ಆ ಸಜೆಷನ್ ಮೇಲೆ ಲಾ ಕಮಿಷನ್ ಆಫ್ ಇಂಡಿಯಾ ಸಹಿತ
ಒಂದು ಡ್ರಾಫ್ಟ್ ಮಾಡಿ ಅದನ್ನು ಪಾರ್ಲಿಮೆಂಟಿಗೆ ಸಬ್ಮಿಟ್ ಮಾಡಿದ್ದು ಇದೆ. ಬಟ್ ಅನ್ಫಾರ್ಚುನೇಟ್ಲಿ ನೋ ಸ್ಟೆಪ್ಸ್ ಇಸ್ ಯಟ್ ಟೇಕನ್ ಬೈ ದ ಪಾರ್ಲಿಮೆಂಟ್ ಟು ಅಮೆಂಡ್ ಆರ್ ಟು ಎನಾಕ್ಟ್ ಸ್ಪೆಸಿಫಿಕ್ ಪ್ರಾವಿಷನ್ ಇನ್ ದಿಸ್ ರಿಗಾರ್ಡ್. ಅದನ್ನ ಇನ್ನೂ ಮಾಡಿಲ್ಲ. ಸೊ ಆಸ್ ಆನ್ ಟುಡೇ ದಿ ಪರ್ಚೇಜರ್ ಈಸ್ ಸಮ್ಟೈಮ್ಸ್ ಅಲ್ಲಿ ಅವನಿಗೆ ಅನ್ಯಾಯ ಆಗುವ ಸಾಧ್ಯತೆಗಳು ಇದ್ದೇ ಇದಾವೆ. ನೋಯಿಂಗ್ಲಿ ವೆಲ್ ದಾಟ್ ಪೆಂಡೆನ್ಸಿ ಇದೆ ಅಂತ ಗೊತ್ತಿದ್ದು ತಗೊಳ್ಳುವಂತ ಲಿಟಿಗೆಂಟ್ಸ್ ಬೇರೆ, ಅವ್ರ ಬಗ್ಗೆ ನಾ ಮಾತಾಡ್ತಾ ಇಲ್ಲ. ಬೊನಾಫೈಡ್ಲಿ ಓಕೆ, ಅವನ್ ಗುರ್ತಿಲ್ದೇನೆ ತಗೊಂಡಿರ್ತಾನಲ್ಲ, ಇಟ್ ಇಸ್ ಲೈಫ್ ಟೈಮ್ ಸೇವ್ ಮನಿ ಇರುತ್ತೆ, ಅವನು ಆ ಮನಿಯನ್ನು ಇನ್ವೆಸ್ಟ್ ಮಾಡಿ ತಗೊಂಡಿರ್ತಾನೆ, ಗುರ್ತಿರಲ್ಲ ಅಂತವನಿಗೆ. ಅದಕ್ಕೆ ಆ ಗುರ್ತಾಗುವ ಹಾಗೆ ಗೌರ್ಮೆಂಟು ಏನನ್ನು ಮಾಡಬಹುದು ಅನ್ನೋದಕ್ಕೆ ಸಜೆಷನ್ ಮಾಡಿದ್ದಾರೆ. ದ ಸಜೆಷನ್ ಇಸ್ ಆ್ಯಕ್ಚುಲಿ ಶುಡ್ ಬಿ ಇನ್ಕಾರ್ಪೊರೇಟೆಡ್, ಇಟ್ಸ್ ವೆರಿ ಎಸೆನ್ಸಿಯಲ್. ಅವನಿಗೆ ಅವ್ ನಾವು ಸರಳವಾಗಿ ಹೇಳ್ಬಿಡ್ಬೋದು ಕೆವಿ ಟು ಎಂಟರ್ ಪರ್ಚೇಜ್ ಶುಡ್ ಬಿ ಅಲರ್ಟ್, ಇವೆಲ್ಲ ಹೇಳಕ್ ಸಹಜ. ಬಟ್ ಇನ್ ಪ್ರಾಕ್ಟೀಸ್ ಇಟ್ಸ್ ವೆರಿ ಡಿಫಿಕಲ್ಟ್. ಸೊ ಮೇಕ್ ಹಿಮ್ ಅವೈಲೇಬಲ್, ಅವನಿಗೆ ಸರ್ಟನ್ ಡಾಕ್ಯುಮೆಂಟ್ಸ್ ಅವೈಲೇಬಲ್ ಮಾಡಿಕೊಡಿ. ಆ ಅವೈಲ್